ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕರೆಂಟ್ ಅಫೇರ್ನ ವಿಷಯ ಲವ್ ಜಿಹಾದ್ ಅದು ಇದೆಯೋ ಇಲ್ವೋ ಅನ್ನುವಂಥದ್ದು, ಅಥವಾ ಸಾಧಾರಣ ತಪ್ಪುಗಳಿಗೆ ಲವ್ ಜಿಹಾದ್ನ ಪಟ್ಟವನ್ನು ಕಟ್ಟಲಾಗ್ತಾ ಇದೆಯಾ, ಅದರ ಜೊತೆಯಲ್ಲೇ ಒಂದು ಪ್ರಕರಣ ಇದೆ. ಈ ಪ್ರಕರಣದ ಸುತ್ತ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಇವತ್ತು ಹುಡುಗಿಯರು ಮೋಸ ಆಗಬಾರ್ದು, ಮೋಸ ಹೋಗಬಾರ್ದು ಅನ್ನುವಂಥ ವಿಚಾರ ನಮ್ಮ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಆಗಬೇಕಾಗಿದೆ. ಅದರ ಜೊತೆಯಲ್ಲೇ ಇವತ್ತು ಹುಡುಗಿಯರು ಮೋಸ ಆಗಬಾರ್ದು, ಒಂದೊಮ್ಮೆ ಮೋಸ ಆದ ಕೂಡಲೇ ಅದಕ್ಕೆ ಲವ್ ಜಿಹಾದ್ ಅನ್ನುವಂಥ ಹೆಸರನ್ನು ಕೂಡ ಕಟ್ಟಲಾಗ್ತಾ ಇದೆ. ಇವೆರಡೂ ವಿಚಾರಗಳ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಂದಿಗೆ ಈ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾಧ್ಯಕ್ಷರು ಮತ್ತು ಮುಸಲ್ಮಾನ್ ಮುಖಂಡರಾಗಿರ್ತಕ್ಕಂಥ ಅನ್ಸರ್ ಅಹಮದ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲಿ ನನ್ನ ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕಿಂತ ಮೊದಲಿಗೆ ವಿಷಯ ಏನು, ಯಾವ ವಿಚಾರ, ಇದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಲವ್ ಜಿಹಾದ್ ಪ್ರಕರಣ ಇದೀಗ ರಾಷ್ಟ್ರದಾದ್ಯಂತ ಭಾರಿ ಚರ್ಚೆಯ ವಸ್ತುವಾಗಿದ್ದು, ಅದರಲ್ಲೂ ಕೇರಳ ರಾಜ್ಯದಲ್ಲಿ ಇದರ ಬೇರು ಬಲವಾಗಿ ಬೇರು ಬಿಟ್ಟಿದೆ. ಆದರೆ ಇದೀಗ ಈ ಲವ್ ಜಿಹಾದ್ ಕೇರಳದ ಪಕ್ಕದ ರಾಜ್ಯ ಕರ್ನಾಟಕಕ್ಕೂ ಕಾಲಿಟ್ಟಿದ್ದು, ಈ ಹಿಂದೆ ಲವ್ ಜಿಹಾದ್ನಂತಹ ಪ್ರಕರಣ ನಡೆದಿದೆ. ಲವ್ ಜಿಹಾದ್ನ ನೈಜ ಚಿತ್ರಣ ಜನತೆಯ ಮುಂದೆ ತೆರೆದಿಡುವ ಉದ್ದೇಶದಿಂದಲೇ ಇದೀಗ ಸುಪ್ರೀಂ ಕೋರ್ಟ್ ಕೇರಳದಲ್ಲಿ ನಡೆದಂತಹ ಪ್ರಕರಣವೊಂದನ್ನ ರಾಷ್ಟ್ರೀಯ ತನಿಖಾ ದಳದ ಮೂಲಕ ತನಿಖೆಗೂ ಆದೇಶಿಸಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಲವ್ ಜಿಹಾದ್ ಪ್ರಕರಣವೊಂದು ಪತ್ತೆಯಾಗಿದೆ. ಪುತ್ತೂರು ತಾಲೂಕಿನ ಅಪ್ರಾಪ್ತ ಬಾಲಕಿಯೋರ್ವಳು ನಿರ್ಜನ ಪ್ರದೇಶದಲ್ಲಿರುವ ತನ್ನ ಮನೆಗೆ ಶಾಲೆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಆಕೆಯನ್ನ ಬೆನ್ನತ್ತಿ ಬರುತ್ತಿದ್ದ ಹಕ್ಕಿಂ ಎನ್ನುವ ಯುವಕ ತನ್ನ ಚಾಳಿನ ಪ್ರತಿದಿನ ಮುಂದುವರಿಸಿಕೊಂಡು ಹೋಗಿದ್ದಾನೆ. ಬಳಿಕ ಆಕೆಯ ತಾಯಿಯ ಮೊಬೈಲ್ ನಂಬರ್ ಸಂಗ್ರಹಿಸಿ ಬಾಲಕಿಯನ್ನ ಸಂಪರ್ಕಿಸಿದ್ದು, ತನ್ನನ್ನ ಲವ್ ಮಾಡಬೇಕು, ಇಲ್ಲದೆ ಹೋದಲ್ಲಿ ಅಣ್ಣನನ್ನ ಮತ್ತು ತಂದೆಯನ್ನ ಕೊಲ್ಲುತ್ತೇವೆ ಎನ್ನುವ ಬೆದರಿಕೆಯೊಡ್ಡಿದ್ದಾರೆ. ಈ ಬೆದರಿಕೆಗೆ ಹೆದರಿದ ಅಪ್ರಾಪ್ತ ಬಾಲಕಿ ಹಕ್ಕಿಂನೊಂದಿಗೆ ಕೆಲವು ದಿನ ಫೋನ್ನಲ್ಲಿ ಮೆಸೇಜ್ ಮಾಡಿದ್ದಾಳೆ. ಆ ಬಳಿಕ ಹಕ್ಕಿಂ ಆಕೆಗೆ ವಿವಿಧ ಷರತ್ತುಗಳನ್ನ ಹಾಕುವ ಮೂಲಕ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುತ್ತೇನೆ, ಇಲ್ಲದೆ ಹೋದಲ್ಲಿ ನಿನ್ನ ಮನೆಯವರಿಗೆ ತೊಂದರೆ ಕೊಡುತ್ತೇನೆ ಎನ್ನುವ ರೀತಿಯಲ್ಲಿ ಬೆದರಿಸಿದ್ದಾನೆ. ಸ್ಕೂಲಿಗೆ ಹೋಗ್ತಿರುವಾಗ ಅಲ್ಲಿಂದ ಅಂಗಡಿ ಇದೆ, ಅಲ್ಲಿಂದ ನೋಡ್ತಾ ಇದ್ದ, ಮತ್ತೆ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಮೆಸೇಜ್ ಮಾಡಿದ, ನನ್ನ ಅಮ್ಮನ ಮೊಬೈಲಿಗೆ ಮೆಸೇಜ್ ಮಾಡಿ ಇದು ಮತ್ತೊಬ್ಬ ಮೆಸೇಜ್ಗೆ ರಿಪ್ಲೈ ಕೊಟ್ಟೆ. ನಾನು ರಿಪ್ಲೈ ಕೊಡಲಿಲ್ಲ ಅಂದರೆ ಅಪ್ಪ ನಾನು ಸಾಯಿಸ್ತೇನೆ ಮತ್ತು ಬೆಂಕಿ ಹಚ್ಚುತ್ತೇನೆ ಅಂತ ಹೇಳಿದ. ನನಗೆ ಅದರ ಭಯದಿಂದ ನಾನು ಮೆಸೇಜ್ ಮಾಡಿದೆ. ಮತ್ತು ಮೀಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ. ಮೀಟ್ ಆಗಲಿ ಅಲ್ಲಿ ಹೇಳಿದ, ನೀನು ಲವ್ ಮಾಡಲಿಲ್ಲ ಅಂದರೆ ಇದು ಅಪ್ಪನನ್ನು ಸಾಯಿಸ್ತೇನೆ, ಅಮ್ಮನ ಇದು ಅಣ್ಣನನ್ನು ಸಾಯಿಸ್ತೇನೆ ಅಂತ ಹೇಳಿ ನಾನು ಆ ಭಯದಿಂದ ಇಷ್ಟ ಇಲ್ಲದಿದ್ದರೂ ಲವ್ ಮಾಡಿದೆ. ಮತ್ತು ಮೆಸೇಜ್ ಮಾಡಿದ, ತುಂಬ ಮಾಡಿದ. ಮತ್ತು ಮತಾಂತರ ಮಾಡುವ ಇದು ಚಿನ್ನ ಕೊಡು, ಚಿನ್ನ ಕೊಡಲಿಲ್ಲ ಆದರೆ ಅಪ್ಪನನ್ನು ಸಾಯಿಸ್ತೇನೆ ಅಣ್ಣನನ್ನು ಸಾಯಿಸ್ತೇನೆ ತುಂಬ ಹೇಳಿದ. ನಾನು ಆ ಭಯದಿಂದ ನಾನು ಚಿನ್ನವನ್ನು ಕೊಟ್ಟೆ. ಮತ್ತು ನೀನು ಮಲ್ಲಿಗೆ ಇಡಬೇಡ, ಸ್ಟಿಕ್ಕರ್ ಹಾಕಬೇಡ, ಇದು ನಾವು ಮತಾಂತರ ಮಾಡುವ, ಇದು ನೀನು ಉಪವಾಸ ಮಾಡು, ರಂಜಾನ್ ಟೈಮ್ನಲ್ಲಿ ಉಪವಾಸ ಮಾಡು ಅಂತೇಳಿ. ಮತ್ತು ಆ ಭಯದಿಂದ ನಾನು ಎಂಥ ಉಪವಾಸ ಇಡ್ದೆ, ಬೊಟ್ಟಾಕಲಿಲ್ಲ, ಮಲ್ಲಿಗೆ ಇಡಲಿಲ್ಲ, ಎಂಥ ಮಾಡಲಿಲ್ಲ. ಕಳೆದ ಆಗಸ್ಟ್ 14ರಂದು ಈ ವಿಚಾರ ಬಾಲಕಿಯ ಮನೆಯವರಿಗೆ ತಿಳಿದ ಬಳಿಕ ಬಾಲಕಿಯನ್ನ ವಿಚಾರಿಸಿದಾಗ ಕೇವಲ ಇಷ್ಟೇ ಅಲ್ಲ, ಹಕೀಂ ಬಾಲಕಿಯ ಕಿವಿಯ ಬೆಟ್ಟೋಲಿಯನ್ನ ಲಪಟಾಯಿಸಿದ್ದಾನೆ. ಬಾಲಕಿಯ ಮನೆಯವರು ಮನೆ ಪಕ್ಕದಲ್ಲೇ ಹೊಸ ಮನೆಯೊಂದನ್ನ ಕಟ್ಟಿದ್ದು, ಇದಕ್ಕೆ ಕೆಂಪು ಕಲ್ಲನ್ನ ಸಾಗಿಸುವ ವಾಹನದಲ್ಲಿ ಬರುತ್ತಿದ್ದ ಹಕೀಂ ಬಾಲಕಿಯನ್ನ ತನ್ನ ಬಲೆಗೆ ಬೀಳಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಬಾಲಕಿಯ ಪೋಷಕರು ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಪದಾಧಿಕಾರಿಗಳು ಈ ಕೃತ್ಯದಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದು, ಈ ಘಟನೆಯಿಂದಾಗಿಯೇ ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿದೆ ಎನ್ನುವ ಆರೋಪಗಳು ಇದೀಗ ಕೇಳಿಬರುತ್ತಿದೆ. ಫಂಕ್ಷನ್ ಇತ್ತು, ಆ ಫಂಕ್ಷನ್ ಅವತ್ತು ನಮ್ಮ ಊರಿನವರೆಲ್ಲ ಸೇರಿ ನೋಡುವಾಗ ಇವರು ಈ ನಮ್ಮ ಆ ಕಡೆಯ ಮುಸ್ಲಿಂ ಯುವಕರು ಪೋಲೋ ಮಾಡಿಕೊಂಡು ಬರುವುದನ್ನು ನೋಡಿ ಅದನ್ನು ನಾವು ಇದು ಮತ್ತೆ ಮನೆಯಲ್ಲಿ ಬಂದು ನೋಡುವಾಗ ಒಂದು ಚಿನ್ನದ ಓಲೆ ಕೂಡ ನಮ್ಮ ಕಣ್ಣು ತಪ್ಪಿತ್ತು. ಅದು ಏನಾಗಿದೆ, ಎಲ್ಲಿದ್ದೆ ಅಂತ ಕೇಳುವಾಗ ಅವನು
ಅದನ್ನು ಈ ರೀತಿಯಲ್ಲಿ ನಾನು ಕೊಟ್ಟಿದ್ದೇನೆ. ಅಕ್ಕಿಮ್ ಅಂತ ಅವನ ಹೆಸರಂತೆ, ಇವಳು ಆ ಓಲೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಇನ್ನೂ ಮತ್ತೆ ಮತ್ತೆ ಈ ಜಾಸ್ತಿ ಜಾಸ್ತಿ ಹತ್ತು ಆಯಿತು. ಈ ಕಡೆ ನನ್ನ ಸಣ್ಣ ಇಂಥ ಮಗಳ ಮೇಲೆ ಈ ನಮ್ಮ ಬಗೆಯ ಅಪರಾಧವನ್ನು ಉಳಿಸಿದ. ಇವತ್ತು ದೇಶದ್ರೋಹದ ಮತ್ತು ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡ್ತಿರತಕ್ಕಂಥ KFD ಮತ್ತು PFI ಸಂಘಟನೆಯವರು ನ್ಯೂ ಬ್ರದರ್ಸ್ ಅನ್ನತಕ್ಕಂಥ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ಸಂಘಟನೆಯನ್ನು ಮಾಡ್ತಾ ಈ ಭಾಗದಲ್ಲಿ ಲವ್ ಜಿಹಾದ್ರ ಮುಖಾಂತರ ಅಮಾಯಕ ತರುಣಿಯರನ್ನು ಮತಾಂತರ ಮಾಡಿ ದೇಶದ್ರೋಹದ ಕೃತ್ಯಕ್ಕೆ ಬಳಸತಕ್ಕಂಥ ವ್ಯವಸ್ಥಿತ ಷಡ್ಯಂತರಗಳ ಬಗ್ಗೆ ಒಂದಷ್ಟು ವಿಚಾರಗಳು ಸ್ಪಷ್ಟವಾಗಿ ತಿಳಿದಿದೆ. ಈ ಹಿಂದೆಯೂ ಜಿಲ್ಲೆಯಲ್ಲಿ ಇಂತಹುದೇ ಪ್ರಕರಣ ನಡೆದಿದ್ದು, ಈ ಜಾಲದಲ್ಲಿ ಸಿಲುಕಿದ ಯುವತಿಯರನ್ನ ಕೇರಳದಲ್ಲಿ ಮತಾಂತರಗೊಳಿಸುವ ಪ್ರಕ್ರಿಯೆಯೂ ನಡೆದಿದೆ. ಉಮಾಶಂಕರ್, ಸ್ಪಂದನ ನ್ಯೂಸ್, ಪುತ್ತೂರು. ಸೊ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ಇಂಥದ್ದೇ ಕೆಲವು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಆದರೆ ಇದನ್ನು ನೇರವಾಗಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಸೊ ನಮ್ಮೊಂದಿಗೆ ಅನ್ಸರ್ ಅಹಮದ್ ರವರು ಇದ್ದಾರೆ. ಅನ್ಸರ್ ಅಹಮದ್ ರವರೇ, ಇಂತಹ ಪ್ರಕರಣಗಳನ್ನು ತಾವು ಕೂಡ ನೋಡಿದ್ದೀರಾ, ಈ ಕುರಿತಾಗಿ ತಾವೇನು ಹೇಳ್ತೀರಾ ಆರಂಭದಲ್ಲೇ? ನಿಜವಾಗಿ ಈ ಒಂದು ಲವ್ ಜಿಹಾದ್, ಇನ್ನೊಂದು ಲವ್ ಕೇಸರಿ ಅನ್ನುವಂಥದ್ದು, ನನ್ನ ಪ್ರಕಾರ ಎರಡೂ ಇಲ್ಲ. ಇದು ಇದನ್ನು ಹುಟ್ಟು ಹಾಕಿರುವಂಥದ್ದು ತಮ್ಮ ಲಾಭಕ್ಕಾಗಿ ಕೆಲವು ರಾಜಕೀಯ ಪಕ್ಷದವರು, ಕೆಲವರು ಸಂಘಟನೆಯವರು ಹುಟ್ಟು ಹಾಕಿ ತಮ್ಮ ಬೇಳೆಯನ್ನು ಬೇಡಿಸ್ಲಿಕ್ಕೋಸ್ಕರ ಮಾಡಿದ್ದಾರೆ. ಬಿಟ್ಟರೆ ನಿಜವಾಗಿ ಅಂಥ ಯಾವುದೇ ನನ್ನ ಪ್ರಕಾರ ಅಂತೂ ಇಲ್ಲ. ಪ್ರೀತಿ ಅನ್ನುವಂಥದ್ದು ಅದು ಹೇಳಿ ಕೇಳಿ ಯಾರ ಮೇಲೆ ಬೆಳೆಯುವುದಿಲ್ಲ. ಅದೊಂದು ಒಂದು ದೇವರ ಒಂದು ಕೊಡುಗಿನಂತ ಹೇಳ್ತಾರೆ ಆ ಲೆಕ್ಕದಲ್ಲಿ. ಆದರೆ ಈ ಪ್ರೀತಿ ಆದ ನಂತರ ಓಡಿ ಹೋಗೋದು, ಈ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂಥ ಕೆಲಸ ಮಾಡೋದೆಲ್ಲ ಸರಿಯಲ್ಲ. ಅದು ಅದಕ್ಕೂ ಒಂದು ಸರಿಯಾದ ರೀತಿಯಲ್ಲಿ ಹೋದರೆ ಆ ಪ್ರೀತಿಯು ಖಂಡಿತವಾಗಿ ಅವ್ರದ್ದು ಯಶಸ್ವಿ ಆಗ್ತದೆ. ಎಸ್, ನಿಜಕ್ಕೂ ಇವತ್ತು ಕೇವಲ ಅದನ್ನು ಸುಮ್ಮ ಸುಮ್ಮನೆ ಲವ್ ಜಿಹಾದ್ ಅಂತ ಕರೆಯೋದು ಕೂಡ ಸರಿಯಲ್ಲ. ಅದ್ರ ಜೊತೆಯಲ್ಲೇ ಮೋಸಗಾರರು ಇವತ್ತು ಯಾರು ಇದ್ರೆ ಅವರು ಬಯಲಿಗೆ ಬರಲಿ ಅನ್ನುವುದಷ್ಟೇ ನಮ್ಮ ವಾದ ಕೂಡ. ಅನ್ಸರ್ ಅಹಮದ್ ಅವರು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೇನೆ, ನಮ್ಮೊಂದಿಗೆ ಇನ್ನೊರು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್ ಅವರೇ, ಇವತ್ತಿನ ಈ ಒಂದು ವಿಚಾರಗಳ ಕುರಿತಾಗಿ ತಾವೇನು ಹೇಳ್ತಾರೆ? ಇವತ್ತು ಲವ್ ಜಿಹಾದ್ ಅಂತ ಕರಿತಾ ಇದ್ದಾರೆ. ಅವ್ರು ಹೇಳ್ದಾಗೆ ಇವತ್ತು ಲವ್ ಜಿಹಾದ್ ಆಗಿರ್ಬೋದು, ಲವ್ ಕೇಸರಿ ಆಗಿರ್ಬೋದು, ಇವೆರಡೂ ಇಲ್ಲ, ಸುಮ್ಮನೆ ಬಣ್ಣವನ್ನ ಕಟ್ತಾ ಇದ್ದಾರೆ ಈ ಹೆಸರುಗಳನ್ನ ಹೇಳ್ಕೊಂಡು ಅಂತ ಹೇಳಿ. ನೋಡಿ, ಈ ಭೂಮಿಯ ಮೇಲೆ ಲವ್ ಮಾಡುವಂತದ್ದು ಹುಡುಗಿ ಹುಡುಗಿಯ ಮಾಡ್ತಾರೆ. ಆದ್ರೆ ಅವ್ರು ಈ ಹುಡುಗ ಇಂಥ ಘಟನೆಯನ್ನು ಮಾಡಿದ್ದಾನಲ್ಲ, ಈಗಿನ ಇಂಥ 21ನೇ ಶತಮಾನದಲ್ಲಿ ಶಾಲೆಗೆ ಹೋಗುವ ಹುಡುಗಿ ಪ್ರಥಮ ದಿನವೇ ತಮ್ಮ ಶಾಲೆಯಲ್ಲಿ ಆಗಲಿ ಇದ್ರಲ್ಲಿ ಕೊಲ್ತಾನ್ ಅಂತ ಹೇಳಿದ್ರೆ, ನೋಡಿ ನಿಮ್ಮನ್ನು ಕೊಲ್ತಾನ್ ಅಂತ ಹೇಳಿ ಹೇಳ್ತಾನವ ಅಂತೇಳಿ ಆಗ್ಲೇ ಹೇಳಿ ಅದನ್ನ ಆಕ್ಷನ್ ತಗೊಳ್ಬೇಕಿತ್ತು. ಕಿವಿಯ ಬಂಡಾಲೆ, ಅದನ್ನು ವ್ಯಾಲ್ಯೂಯಬಲ್ ಐಟಮ್ಸ್ ಎಲ್ಲ ಕೊಡುವಾಗ ಇದೆಲ್ಲ ಈ ರೀತಿ ಆಗುವುದನ್ನು ಅವನು ಮಾಡಿದ ಕೆಲಸ ಅವನಿಗೆ ಭರಿಸ್ಬೇಕು ವಿನಃ ಹಿಂದೂ ಮಾಡಿದ್ರೆ ವಿಶ್ವದ ಹಿಂದೂ ಪರಿಷತ್ ನಾವು ಒಟ್ಟುಗೂಡಿದ್ದಾರೆ, ಮುಸ್ಲಿಂ ಮಾಡಿದ್ದಾರೆ, ಮುಸ್ಲಿಂ ಫ್ರೆಂಡ್ ಇದು ಕೂಡಿದ್ದಾರೆ, ಇದೆಲ್ಲ ಸಂಕೋಲೆಗಳನ್ನು ಮಾಡಬಾರ್ದು. ಸಂಕೋಲೆಗಳನ್ನು ಮಾಡುದು ತಪ್ಪು, ಅವರವರಿಗೆ ಪನಿಷ್ಮೆಂಟ್ ಕೊಡಿ. ಇಲ್ಲಿ ವಿಷಯ ನಿಜವಾಗಿ ಅವನು ಮಾಡಿದ್ದೇ ಆದ್ರೆ ಅವನಿಗೆ ಪಾತಿ ಶಿಕ್ಷೆ ಕೊಟ್ಟರು ತಪ್ಪಲ್ಲ. ಯಾಕಂದ್ರೆ ಒಂದು ಕೊಟ್ರೆ 10 ಆಗ್ಬಾರ್ದು. ಇದೇನಾಗಿದೆ ನಮ್ಗೆ, ನಮ್ಗೆ ಶಿಕ್ಷೆ ಬೇಡ, ನಮ್ಗೆ ಹಿಂದೂ ಮುಸ್ಲಿಂ ಸ್ವಾರಸ್ಯವನ್ನು ಕೆಡಿಸುವಂತ ಹೆದ್ದಾರಿಯಾಗಿದೆ ಈ ಲವ್. ಅದನ್ನು ಜಿಹಾದ್ ಅಂತ ಹೇಳುವಂಥದ್ದು, ಜಿಹಾದ್ ಅಂತ ಹೇಳಿದ್ರೆ ಎಂಥದ್ದು ನೋಡಿ, ನಮ್ಮ ಮುಸ್ಲಿಮರು ಇಡೀ ಪ್ರಪಂಚದಲ್ಲಿ ಕೋಟಿ ಕಟ್ಲೆಯಲ್ಲಿ ಇದ್ದಾರೆ. ನಮ್ಗೆ ಹಿಂದೂ ಧರ್ಮದವರಾಗ್ಲಿ ಕ್ರಿಶ್ಚಿಯನ್ ಧರ್ಮದವರಿಗೆ ಬರುವ ಅಗತ್ಯವೇ ಇಲ್ಲ. ಒಂದು ಮಾತು ಹೇಳ್ತೇನೆ, ಈಗ ನಾನು ನಾಳೆ ಹಿಂದೂ ಧರ್ಮಕ್ಕೆ ಹೋದ್ರೆ ಮಸೀದಿಯಲ್ಲಿ ಬಾಂಗ್ ಆಗುವಾಗ ನನ್ನ ಮನಸ್ಸು ನನ್ನದೇ ಆಗಿತ್ತೆ, ಅದು ಹಿಂದೂ ಆಗುದಿಲ್ಲ. ಅದೇ ರೀತಿ ಹಿಂದೂವಿನ ಮನಸ್ಸು ಮುಸ್ಲಿಂ ಆಗುದಿಲ್ಲ. ಇದೆಲ್ಲ ಕಪಟ ನಾಟಕಗಳು. ಈ ಮತಾಂತರವೂ ಅಷ್ಟೇ, ಈ ಪ್ರೀತಿಯು ಅಷ್ಟೇ, ಈ ರೀತಿಯಾಗಿರ್ತಕ್ಕಂತ ಜಿವಾದ ಅಥವಾ ಕೇಸರಿ ಅಂತ ಹೇಳುವಂತದ್ದು ಕಪಟ ನಾಟಕಗಳು ಅಂತ ಹೇಳ್ತಾ ಇದ್ದೀರಾ. ಅದ್ರ ಜೊತೆಯಲ್ಲೇ ನಾನು ತಮ್ಮಲ್ಲಿ ಹೇಳ್ತೇನೆ, ಇವತ್ತು ತಾವು ಹಿರಿಯರಾಗಿ ಇವೆಲ್ಲವನ್ನು ಕೂಡ ಗಮನಿಸಿಕೊಂಡಿದ್ದೀರಿ. ಪೀರ್ ಮೊಹಮ್ಮದ್ ಅವರೇ, ಈ ಒಂದು ಇತ್ತೀಚೆಗೆ ಯಾವುದೇ ಒಂದು ಪ್ರಕರಣಗಳಾದ್ರೂ ಕೂಡ ಒಂದೋ ಬೇರೆ ಕೋಮಿನವರು ಎದ್ದೇಳುವಂತದ್ದು, ಇಲ್ದಿದ್ರೆ ಮತ್ತೊಂದು ಕೋಮಿನವರು ಎದ್ದೇಳುವಂತದ್ದು, ಇದು ತಪ್ಪು, ಇದನ್ನು ನಿಲ್ಲಿಸಬೇಕು. ನೋಡಿ, ಒಂದೇ ದಿವಸದಲ್ಲಿ ಈಗ ಹಿಂದೂ ಮಾಡಿದ್ರೆ
ಅವನನ್ನು ಡೈರೆಕ್ಟ್ ಅವನಿಗೆ ಹೇಳುವುದಿಲ್ಲ, ಅವನ ಮನೆಯವರಿಗೆ ಹೇಳುವುದಿಲ್ಲ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅದನ್ನೇ ಸೇರಿಸ್ತಾರೆ. ಈಗ ಮುಸ್ಲಿಂ ಮಾಡಿದ್ರೆ ಫ್ರೆಂಟ್ ಅದು ಇದಂತೇಳಿ ಸೇರಿಸ್ತಾರೆ. ಇದು ಬಿಡಬೇಕು, ಅವನು ಮಾಡಿದ್ರೆ ಅವನನ್ನೇ ಇದು ಮಾಡಬೇಕು. ಈಗ ನೋಡಿ, ಮಂಗಳೂರಿನಲ್ಲಿ ಯಾರೊಬ್ಬ ತಪ್ಪು ಮಾಡಿದ್ರೆ ಇಡೀ ಮಂಗಳೂರಿನವರು ತಪ್ಪು ಮಾಡಿದಂತ ಹೇಳುದು ತಪ್ಪಲ್ವಾ? ಉಡುಪಿಯಲ್ಲಿ ನೀವು ಒಂದು ತಪ್ಪು ಮಾಡಿದ್ರೆ ಅದು ಉಡುಪಿಯವರು ತಪ್ಪು ಮಾಡಿದ್ರೆ ಹೇಳುದು ತಪ್ಪಲ್ಲ. ಅವನನ್ನೇ ಪನಿಷ್ಮೆಂಟ್, ಪೊಲೀಸ್ ಇದೆ, ಕಾನೂನು ಇದೆ, ಎಲ್ಲವೂ ಇದೆ. ಅವನನ್ನ ಎಲ್ಲರೂ ಒಟ್ಟು ಕೂಡಿ ಶಿಕ್ಷೆ ಮಾಡಿ. ಅದಕ್ಕೋಸ್ಕರ ನಾವು ಬೇರೆ ಬೇರೆ ಲವ್ ಜಿಹಾದ್ ಆಗಿದೆ, ಅವರು ದೇಶದ್ರೋಹಿಗಳು. ಈಗ ನೋಡಿ ಹೇಳ್ತಾ ಇದ್ದಾರೆ ಅವರು ದೇಶದ್ರೋಹಿ. ಇವರು ಎಲ್ಲಿ ನೋಡಿದ್ದಾರೆ ಯಾರು ದೇಶದ್ರೋಹಿಗಳು ಯಾರು ದೇಶಪ್ರೇಮಿಗಳಂತೇಳಿ? ನಮ್ಮ ದೇಶದಲ್ಲಿ ಇರುವವರು ವಿಶೇಷ ಏನು ಅಂತ ಕೇಳಿದ್ರೆ, ಇಲ್ಲಿ ಒಂದು ಪಾಯಿಂಟ್ ಒನ್, ಆ ಹುಡುಗ ಪದೇ ಪದೇ ಮತಾಂತರಕ್ಕೆ ಈಗೇನ ಪ್ರೇರೇಪಿಸ್ತಾ ಇದ್ನಂತೆ, ಅದ್ರ ಜೊತೆಯಲ್ಲೇ ಕಿವಿಯ ಓಲೆಗಳನ್ನ ಆತ ಕದ್ದೊಯ್ದಿದ್ನಂತೆ, ತೆಗೆದುಕೊಂಡು. ಅದನ್ನು ಆಗ್ಲೇ ತಂದೆ ತಾಯಿ ಅಥವಾ ಶಾಲೆ ಹೋಗೋ ಹುಡುಗಿ ಶಾಲೆಯಲ್ಲಿ ಹೇಳ್ಬೇಕಾದ ಅವಳ ಕರ್ತವ್ಯ. ಅವಳು ಯಾಕೆ ಸುಮ್ಮನಿದ್ದಳು ಅದನ್ನು ತಿಳಿಸಿ ನೀವು. ಹೆದರಿಕೆ ಇಲ್ಲ ಈಗಿನ ಪ್ರಪಂಚದಲ್ಲಿ, ಲವ್ ಮಾಡಿದ್ರೆ ಹೆದರುವರು ಯಾರು ಇಲ್ಲ ಸ್ವಾಮಿ. ಹಿಂದೆ ಏನ್ ಅಡಗಿದೆ? ಕಿವಿಯ ಬಂಡೋಲೆ ಕೊಡ್ಬೇಕಾದ್ರೆ, ಜಾತಿಗೆ ಮಣ್ಣಾಕಿ ತನ್ನ ಕಿಸೆಯಲ್ಲಿದ್ದ ವಸ್ತುವನ್ನು ತೆಗೆದು ಅವನಿಗೆ ಕೊಡ್ಬೇಕಾದ್ರೆ ಏನಾಗಿದೆ? ಇದು ಮನೆಯವರು ಮತ್ತೆ ಗಲಾಟೆ ಮಾಡುವಾಗ ಅವ ಹೀಗೆ ಮಾಡಿದ ಹೀಗೆ ಮಾಡಿದೆ ಅಂತ ಪ್ರೇರೇಪಿಸುದು ಬಿಟ್ಟು, ಅವಳ ಸ್ವಂತವನ್ನು ಅವನ ಸ್ವಂತವನ್ನು ಆಲೋಚಿಸಿ ಇದರಲ್ಲಿ ಶಿಕ್ಷೆಯನ್ನು ಆಧರಿಸಿ ಕೊಡಿ. ಎಸ್ ಎಸ್ ಎಸ್, ನಿಜಕ್ಕೂ ನಿಜಕ್ಕೂ ಪೀರ್ ಮೊಹಮ್ಮದ್ ರವರೇ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರೆ. ಯಾಕಂತ ಹೇಳಿದ್ರೆ, ಒಂದು ಸಮಾಜ ಕಟ್ಟದ ಶಕ್ತಿಗಳು ದೇಹದ ಅದು ಇದಂತೇಳಿ ಮಾಡುದು, ನಾವೆಲ್ಲ ಒಂದೇ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಇದು ಯಾರಿಗೂ ಯಾವ ಲವ್ ಮಾಡಿದ್ರು ಕೋಟಿಗಳ ಜನರು ಲವ್ ಮಾಡಿ ಮದುವೆ ಆದವರು ಎಷ್ಟು ಮಂದಿ ಇದ್ದಾರೆ. ಎಸ್ 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 ಎಸ್, ನಿಜಕ್ಕೂ 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 ಇವತ್ತು ಅವರು ಒಂದೆರಡು ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು. ಒಂದು, ಇಂತಹದ್ದನ್ನ ಲವ್ ಅಂತ ಕರೆಯುವುದಿಲ್ಲ. ಮತ್ತೊಂದು, ಇವತ್ತು 21ನೇ ಶತಮಾನದಲ್ಲಿ ಹುಡುಗಿಯರು ದಿಟ್ಟ ಹೆಜ್ಜೆಯನ್ನ ತೆಗೆದುಕೊಳ್ತಾ ಇದ್ದಾರೆ, ದಿಟ್ಟ ಹೆಜ್ಜೆಯನ್ನು ಇನ್ನು ಮುಂದೆ ಕೂಡ ತೆಗೆದುಕೊಳ್ಬೇಕು. ಬಹುಶಃ ಇಂತಹ ಪ್ರಕರಣಗಳು ಬೆಳೆಯುವ ಮೊದಲಿಗೆ ತಂದೆ ತಾಯಿಯ ಬಳಿ ಆಗ್ಲಿ ಅಥವಾ ಬೇರೆ ಬಳಿ ಆಗಿ ಹೋಗಿ ಹೇಳಿದ್ರೆ ಆಯ್ತು, ತಂದೆ ತಾಯಿ ಬಳಿ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ ಅಂತ ಹೇಳಿದ್ರೆ, ಆರಕ್ಷರ ಬಳಿ ಹೋಗಿಯೋ ಅಥವಾ ಅಣ್ಣ ತಮ್ಮಂದರ ಬಳಿ ಹೋಗಿ ಹೇಳಿದ್ರೆ ಇಂತಹ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ ಅನ್ನುವಂಥ ವಿಚಾರ ಖಂಡಿತ. ಇನ್ನೊಂದು ವಿಷಯ ಏನಂತಂದ್ರೆ, ಕೆಲವು ಸಲ ಇಂಥ ಪ್ರಕರಣಕ್ಕೆ ಮನೆಯವರೇ ಒಂದು ಕಾರಣರಾಗ್ತಾರೆ. ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರೀತಿ ಸಿಗದಿದ್ರೆ ಮಕ್ಕಳಿಗೆ, ಆ ಮಕ್ಕಳು ಪ್ರೀತಿಯನ್ನು ಹುಡುಕ್ತಾ ಹೋಗ್ತಾರೆ. ಅದು ಎಲ್ಲಿ ಸಿಗುತ್ತೋ ಅದು ಸರಿಯ ತಪ್ಪ ಆ ಹೊತ್ತಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಮಕ್ಕಳನ್ನು ದೂಷಿಸುವುದು ಅಥವಾ ಆ ರೀತಿ ಮಾಡಿದರೆ ಮಾಡಿದಾಗ ಮಕ್ಕಳ ತಪ್ಪಂದು ಹೇಳಲಿಕ್ಕೆ ಬರೋದಿಲ್ಲ. ಹೆತ್ತವರು ಸರಿಯಾಗಿ ಅವರಿಗೆ ಪ್ರೀತಿ ಕೊಟ್ಟರೆ ಅವ್ರು ಯಾಕೆ ಹೋಗ್ತಾರೆ? ಏನು ಸಮಸ್ಯೆ ಇದ್ರೂ ಮುಕ್ತವಾಗಿ ಚರ್ಚಿಸಿದರೆ ಅವರು ಹೇಳ್ತಾ ಇದ್ರು. ಇದು ಒಂದೆರಡು ಮಾತಿಗೆ ಸಿಡುಕಾದ್ರೆ ಯಾರು ಮಕ್ಕಳಿಗೆ ಧೈರ್ಯ ಬರೋದಿಲ್ಲ ಹೇಳ್ಕೊಳ್ಳಿಕ್ಕೆ. ಅಲ್ಲ, ಅದ್ರ ಜೊತೆಯಲ್ಲೇ ಈಗ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಮತಾಂತರದ ವಿಚಾರಗಳು ಯಾಕೆ ಬರ್ತವೆ? ಅಥವಾ ಇದನ್ನು ಹುಟ್ಟು ಹಾಕಲಾಗಿದೆಯಾ? ಅಥವಾ ನಿಜಕ್ಕೂ ಮತಾಂತರ ಈ ಹಿಂದೆ ಆಗ್ತಾ ಇದೆಯಾ? ಬಹುಶಃ ಇತ್ತೀಚೆಗಷ್ಟಕ್ಕೆ ಒಂದು ಪ್ರಕರಣವನ್ನು ತಾವು ಕೂಡ ಭೇದಿಸಿ ಬಂದಿದ್ದೀರಾ ಅಂತ ನಾನು ಎಣಿಸ್ಕೊಳ್ತೇನೆ. ಅದ್ರ ಬಗ್ಗೆ ವಿವರಣೆ ಬೇಕಾಗಿದೆ ಆನ್ಸರ್. ನೋಡಿ, ಒಂದು ತಿಂಗಳ ಮೊದಲು ಪಡುಬಿದ್ರಿ ಕಂಚಿನಡ್ಕದ ನಿಶಿತಾ ಅನ್ನುವಂಥ 18 ವರ್ಷದ ಹುಡುಗಿ, ಡಿಗ್ರಿ ಲಾಸ್ಟ್ ಇಯರ್ ಕಾಲೇಜ್ ಹೋಗ್ತಾ ಇದ್ಲು, ಅವಳನ್ನು ಪಡುಬಿದ್ರಿಯಲ್ಲಿ ವಾಸಿಸ್ತಿರುವಂತಹ ಒಬ್ಬ ಮೊಹಮ್ಮದ್ ರಫೀಕ್ ಅನ್ನುವಂಥ ಹುಡುಗ, ಅವ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ, ಅವ ಪ್ರೀತಿಯ ನಾಟಕ ಆಡಿ ಅವಳನ್ನು ಕರ್ಕೊಂಡು ಹಾನಗಲ್ಲಿಗೆ ಹೋದ. ಅವನ ಊರು ಆ್ಯಕ್ಚುಲಿ ಹಾನಗಲ್. ಈ ಮನೆಯವರು ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ನವ್ರು ಹುಡುಕ್ತಾ ಆಡ್ತಾ ಇದ್ರು, ಸಿಗಲಿಲ್ಲ. ಮನೆಯವರು, ಅವರ ಮಾವ, ಸಂಬಂಧಿಕರು, ನಿಜವಾಗಿ ಮಗಳ ಮೇಲೆ ಪ್ರೇಮ ಇದ್ದೇ ಇರ್ತದೆ. ಅವಳ ತಂದೆ ಶಿವಾನಂದ್ ಅಂತೇಳಿ, ಅವರು ಹಾರ್ಟ್ ಪೇಷಂಟ್, ಬೈಪಾಸ್ ಸರ್ಜರಿ ಆಗಿ ಇದನ್ನೊಂದು ಡಾಕ್ಟರ್ ಏನೋ ಹೆಚ್ಚು ಸಮಯ ಬದುಕುದಿಲ್ಲ ಅಂತ ಹೇಳಿದ್ದಾರೆ. ಈ ಮನೆಯವರು ಹುಡುಕ್ತಾ ಹಾನಗಲ್ಲಿಗೆ ಹೋದರು ಹಾವೇರಿಗೆ. ಅಲ್ಲಿ ಪೊಲೀಸ್ನವ್ರು ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅಲ್ಲಿಂದ ನನಗೆ ಫೋನ್ ಮಾಡಿದರು, ಸರ್ ಹೀಗೀಗೆ ವಿಷಯ ಇದೆ ಅಂತೇಳಿ. ಆ ಹೊತ್ತಿನಲ್ಲಿ ನಾನು ನಮ್ಮ ಪ್ರಸಾದ್ ಅತ್ತಾವರ್ ನೇತೃತ್ವದ ರಾಮಸೇನೆ ಕರ್ನಾಟಕ ಅದರ ರಾಜ್ಯ ಉಪಾಧ್ಯಕ್ಷರಾದಂತಹ ಹಾಗೂ ನನ್ನ ಆತ್ಮೀಯ ಗೆಳೆಯರಾದಂತಹ ಶಿವಕುಮಾರ್ ಕರ್ಜೆ ಅವರನ್ನು ಭೇಟಿಯಾಗಿ ಹೀಗೆ ವಿಷಯ ಹೇಳಿದಾಗ, ಅವರು ಸಂಘಟನೆಯವರು ಹೋಗಿ ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಪ್ರೆಷರ್ ಹಾಕಿದಾಗ ಅವರನ್ನು ಹಿಡಿದ್ರು ಪೊಲೀಸ್ನವರು. ಹುಬ್ಳಿ ಲಕ್ಷ್ಮೇಶ್ವರ ಎನ್ನುವಂಥ ಜಾಗದಲ್ಲೆಲ್ಲ ಹಿಡಿದ್ರು. ಹಿಡಿದ ನಂತರ ಇಲ್ಲಿ ಈಗ ಉಡುಪಿ ಕರ್ಕೊಂಡು ಬಂದಿದ್ದಾರೆ. ಆ ಹುಡುಗಿ ಏನೋ ಈಗಲೂ ರಿಮಾಂಡ್ ಹೋಮಲ್ಲಿ ಇದ್ದಾಳೆ. ನಾಳೆದು ಏನೋ ತಂದೆ ತಾಯಿಯನ್ನು ಕರೆದು ಪ್ರೊಡ್ಯೂಸ್ ಮಾಡಿ ಅದು ಏನೋ ಒಂದು ಎರಡರಲ್ಲೊಂದು ಆಗ್ಬೋದು. ಇದು ನಾನು ಹೆಣ್ಮಕ್ಳಿಗೆ ಒಂದೇ ವಿಷಯ ಹೇಳುವಂಥದ್ದು, ನಿಜವಾಗಿ ನೀವು ಪ್ರೀತಿ ಮಾಡಿದ್ದೀರಾ? ನೀವು ಓಡಿ ಹೋಗೋ ಪ್ರಶ್ನೆ ಇಲ್ಲ ಅದರಲ್ಲಿ. ನಿಮಗೆ ಒಂದು
ಒಂದು ಪರೀಕ್ಷೆಯ ಒಂದು ವಿಷಯ. ಪೀರ್ ಮೊಹಮ್ಮದ್ ರವರು ಕೂಡ ಮಾತಾಡ್ತಾ ಅದನ್ನೇ ಸ್ಪಷ್ಟವಾಗಿ ಪಡಿಸಿದ್ರು. ಪರೀಕ್ಷೆ ನಿಜವಾದ ಪ್ರೀತಿ ಇದ್ರಲ್ಲಿ ಹೆದರುವ ಅಗತ್ಯ ಹೆದರುವುದಿಲ್ಲ. ನಿಜವಾಗಿ ಪ್ರೀತಿ ಮಾಡಿದ್ದೆ ಹೋದಾದ್ರೆ ಮನೆಯಲ್ಲಿ ಹೇಳಿ, ಅವನು ನಿಜವಾದ ಪ್ರೀತಿ ಮಾಡಿದ್ರೆ ಅವನು ಬರ್ತಾನೆ. ಒಂದು ವೇಳೆ ಓಡಿ ಹೋದ್ರೆ ಬೋಗಸ್ ಅಂತ ಎನ್ಸ್ಕೊಳ್ಳಿ. ನೀವು ಈ ನಿಶಿತಾ ಅನ್ನುವಂಥ ಹುಡುಗಿಯನ್ನು ಕರ್ಕೊಂಡೋಗಿ 50,000 ರೂಪಾಯಿ ಕ್ಯಾಶ್ ಮತ್ತು 15 ಪೌನ್ ಬಂಗಾರ ತಗೊಂಡೋಗಿದ್ದಾನೆ. 12 ಪೌನ್ ಬಂಗಾರವನ್ನು ಕೆಲ 15 ದಿವಸದಲ್ಲೇ ಮಾರಿದಾನ. ಆಗ್ಲೂ ಗೊತ್ತಾಗುದಿಲ್ವಾ? ಬಹುಶಃ ಇನ್ನೊಂದು 2 ಪವನ್ ಕೂಡ ಮಾರಿಬಿಟ್ಟಿದ್ರೆ ಮತ್ತೆ ನಿನ್ನ ಊರಿಗೆ ಹೋಗು ಅಂತ ಹೇಳಿಬಿಟ್ಟು ಬಿಡ್ತಿದ್ದ. ಇಂಥದ್ದೇ ಆಗ್ತಾರೆ ಬಹುಶಃ. ಇಲ್ಲಿ ಯುವಜನತೆ ದಾರಿ ತಪ್ಪುವುದು ಅಥವಾ ಎಚ್ಚರಿಕೆಯಿಂದ ವರ್ತಿಸದೇ ಇದ್ರೆ ಈ ವಿಚಾರಗಳು ಕೋಮು ಗಲಭೆ ಆಗಿ ಇವತ್ತು ಸೃಷ್ಟಿ ಆಗ್ತವೆ. ಬಹುಶಃ ಇಂತಹ ಸಣ್ಣ ಪುಟ್ಟ ತಪ್ಪುಗಳೇ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಮೊಟ್ಟ ಮೊದಲಿಗೆ ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ನೋಡಿ, ಒಬ್ಬ ಹುಡುಗಿ ಅವಳು ಮನಸಾರಿ ಹೋಗದೇ ಇದ್ರೆ ಯಾವನು ಕರ್ಕೊಂಡು ಹೋಗುದಿಲ್ಲ. ನಾವು ಹಾಗಂತೇಳಿ ನಾನು ಹುಡುಗಿಯರ ಮೇಲೆ ಗೂಬೆ ಕುರಿಸ್ತಾ ಇಲ್ಲ. ಅವರು ಸ್ವಲ್ಪ ಜಾಗೃತರಾಗಿ ಸ್ವಲ್ಪ ಅಂದಾಜು ಮಾಡಿದರೆ ಏನು ಇಂಥ ಅವಘಡ ನಡೆಯುವುದೇ ಇಲ್ಲ. ಒಂದು ಲೆಕ್ಕದಲ್ಲಿ 90% ಅವ ಏನೇ ಅವಳನ್ನು ಮೈಂಡ್ ವಾಶ್ ಮಾಡಿದರೂ ಸಹ ನಾವು ಸ್ವಲ್ಪ ಜಾಗೃತ, ನಾವು ಸ್ವಲ್ಪ ಅಂದಾಜು ಮಾಡಬೇಕು. ಯಾಕಂತಂದ್ರೆ ನೋಡಿ, 18 ವರ್ಷದ ಹುಡುಗಿ ತಾನು ಯಾರೊಟ್ಟಿಗೆ ಬಾಳಬೇಕು, ಯಾರನ್ನು ತನ್ನ ಗಂಡನಾಗಿ ಪಡಿಬೇಕು ಅನ್ನುವಂತಹ ಹಕ್ಕು ಸಂವಿಧಾನದ ಅವಳಿಗಿದೆ. ಆದರೆ 18 ವರ್ಷ ತನ್ನ ಸಾಕಿ ಸಲಹಿದಂಥ ತಂದೆ ತಾಯಿಗಳ ಋಣವೂ ಅದರಲ್ಲಿದೆ. ಕೇವಲ ಹಕ್ಕಿದೆ ಅಂತೇಳಿ ಓಡಿ ಹೋಗೋದು, ಅವರನ್ನು ದಾರಿಗೆ ಹಾಕುವಂಥದ್ದು ಅದು ಸರಿಯಲ್ಲ. ತಾವು ಹೇಳಿದಂಥ ಪ್ರಕರಣ, ತಂದೆಗೆ ಹಾರ್ಟ್ ಸರ್ಜರಿ ಆಗಿದೆ, ಸಾಯ್ತಾರೆ ಅನ್ನುವ ಸಂದರ್ಭದಲ್ಲಿ ಮಗಳು ಈ ರೀತಿಯಾಗಿ ಮಾಡಿ ಹೋದ್ರೆ ತಂದೆ ಈಗಲೂ ಆದರ್ಶ ಹಾಸ್ಪಿಟಲ್ ಅಡ್ಮಿಟ್ ಇದೆ. ಈಗ ಹೋಗಿ ನೋಡಿ ಬಂದೆ ನಾನು. ನಾನು ಅಡ್ಮಿಟ್ ಮಾಡಿಸಿದ್ದು, ಏನೋ ಹಾರ್ಟಲ್ಲಿ ನೋವಾಯ್ತಂತಲ್ಲಿ ನಾನೇ ತಗೊಂಡು ಬಂದು ಆದರ್ಶ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿದ್ದೀನಿ ನಾನೇ. ಈಗ ಅಲ್ಲ, ಈಗ ನೋಡಿ ಬಂದೆ ನಾನು. ನೋಡಿ, ನಿಜವಾಗಿ ಆ ತಂದೆ ಏನೋ ಚಂದದಲ್ಲಿದ್ದರು, 4 ವರ್ಷ ಬದುಕ್ತಿದ್ರು, ಸಾಯೋದು ಬೇಡ ಅವರು. ಏನಾದರೂ ಆದರೆ ಹೊಣೆಗಾರಿಕೆ ಯಾರು? ಮಗಳೇ ಆಗ್ತಾಳೆ. ಎಸ್, ಮಗಳು. ನಿಜಕ್ಕೂ ಇವತ್ತು ಯುವ ಜನತೆ ಇವರೇನೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ, ಏನೋ ಅಂದ ಚಂದವನ್ನು ನೋಡಿಕೊಂಡು ಪ್ರೀತಿ ಅಂತ ಎಣಿಸ್ಕೊಂಡು, ಅಟ್ರಾಕ್ಷನ್ನ ಪ್ರೀತಿ ಅಂತ ಎಣಿಸ್ಕೊಂಡು ಹೋಗ್ತಾರೆ. ಈ ವಿಷಯ ಮುಂದೆ ಒಂದು ದೊಡ್ಡ ಕೋಮು ಗಲಭೆಯಾಗಿ ಸೃಷ್ಟಿ ಆಗ್ತಾ ಇರುವಂಥದ್ದು. ಸೊ ಈ ಕುರಿತಾಗಿ ಇನ್ನೂ ಅನೇಕ ಚರ್ಚೆಯನ್ನು ಮಾಡಲಿಕ್ಕಿದೆ. ತಮ್ಮ ಕರೆಗಳನ್ನು ಕೂಡ ನಾವು ಇನ್ನು ಮುಂದೆ ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಒಂದು ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಲವ್ ಜಿಹಾದ್ನ ಅನೇಕ ಪ್ರಕರಣಗಳು ಈ ಹಿಂದೆ ಕೂಡ ಸಂಭವಿಸಿತ್ತು. ಇದೀಗ ಈ ಒಂದು ಪ್ರಕರಣವನ್ನು ಕೂಡ ಲವ್ ಜಿಹಾದ್ ಅಂತವೇ ಹೇಳ್ತಾ ಇದ್ದಾರೆ. ಸೊ ಇದು ಏನು, ಸತ್ಯ ಅಸತ್ಯತೆ ಹೌದಾ ಅಲ್ವಾ, ಇವೆಲ್ಲ ಕುರಿತಾಗಿ ನಾವು ಇವತ್ತು ಚರ್ಚೆ ಮಾಡ್ತೇವೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಮ್ಮೊಂದಿಗೆ ಅನ್ಸರ್ ಅಹಮದ್ ರವರು ಇದ್ದಾರೆ. ಅನ್ಸರ್ ಅಹಮದ್ ರವರೇ, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ತಮ್ಮಲ್ಲೇ, ಬಟ್ ಈ ಹಿಂದಿನ ಕೆಲವು ಪ್ರಕರಣಗಳನ್ನು ನೋಡಿದಾಗ ಇವತ್ತು ಇದು ಈ ಹಿಂದೆ ಸುಮಾರು ಒಂದು 3 ವರ್ಷದ ಹಿಂದೆ ಉಡುಪಿಯ ಒಂದು ಕಾಲೇಜ್ ವಿದ್ಯಾರ್ಥಿನಿಯ ಫೋಟೋಗಳನ್ನು, ಓರ್ವಾತ ಲೈಂಗಿಕ ಫೋಟೋಗಳನ್ನು ಆತ ಅಪ್ಲೋಡ್ ಮಾಡಿದ್ದ ಫೇಸ್ಬುಕ್ಕಲ್ಲಿ. ಅದನ್ನು ಕೂಡ ಲವ್ ಜಿಹಾದ್ ಅಂತ ಕರೆಯಲಾಯಿತು. ಅದರ ಜೊತೆಯೆಲ್ಲ ಮಂಗಳೂರಿನಲ್ಲಿ ಕೂಡ ಕೆಲವು ಪ್ರಕರಣಗಳು ಇಂತಹದ್ದೇ ಬಂದುಬಿಡ್ತು. ಬಹುಶಃ ಇವತ್ತು ಹಿಂದೂ ಮತ್ತು ಮುಸ್ಲಿಂ ಇದ್ದಾಗ ಮಾತ್ರ ಬೆಳಕಿಗೆ ಬರ್ತದೋ ಅಥವಾ ಎಲ್ಲ ಸಂದರ್ಭದಲ್ಲಿ ಬರ್ತದೋ ಅನ್ನುವಂಥ ವಿಚಾರ. ಅದೇ ನನ್ನ ಪ್ರಶ್ನೆ ಈಗ. ನಿಜವಾಗಿ ಈ ಯಾರು ಕೆಲವು ಸಂಘಟನೆಯವರು ಗಲಾಟೆ ಮಾಡ್ತಾರಾ, ಅವರಿಗೆ ನಿಜವಾದ ನಿಟ್ಟಿನಲ್ಲಿ ಹುಡುಗಿಗೆ ನ್ಯಾಯ ದೊರಕಿಸಿ ಕೊಡಬೇಕೇ ಅನ್ನುವಂತಹ ಮನೋಭಾವನೆ ಇದ್ದರೆ ಹಿಂದೂ ಹಿಂದೂ ಮುಸ್ಲಿಂ ಮುಸ್ಲಿಂ ಲವ್ ಆಗಿ ಮೋಸ ಆದಾಗ ಯಾಕೆ ಗಲಾಟೆ ಮಾಡೋದಿಲ್ಲ? ಅವಳು ಒಬ್ಬ ಹುಡುಗಿ ಅಲ್ವಾ? ಹೆಣ್ಣಲ್ಲಿ ಮುಸ್ಲಿಮ್ ಹಿಂದೂ ಅಂತೆಲ್ಲ ಏನಾದರೂ ಇದೆಯಾ? ಹೆಣ್ಣು ಹೆಣ್ಣೆ. ನಿಜವಾಗಿ ಅವಳಿಗೆ ಒಬ್ಬ ಹಿಂದೂ ಹುಡುಗಿಗೆ ಹಿಂದೂ ಹುಡುಗನೇ ಮೋಸ ಮಾಡಿದ, ಆಗ ಯಾರು ಅಷ್ಟು ದೊಡ್ಡ ಇಶ್ಯೂ ಮಾಡೋದಿಲ್ಲ? ಆಗ ಅವರಿಗೆ ಆ ಹುಡುಗಿಗೆ ಒಂದು ನ್ಯಾಯ ತೆಗೆಸಿಕೊಳ್ಳುವಂಥ ತವಕ ಇರುವುದಿಲ್ಲ? ಮುಸ್ಲಿಂ ಹುಡುಗಿಗೆ ಮುಸ್ಲಿಂ ಹುಡುಗ ಲವ್ ಮಾಡಿ ಪ್ರೀತಿಸಿ ಕೈಕೊಡ್ತಾನೆ, ಆಗ ಹಿಂದೂ ಮುಸ್ಲಿಂ ಸಂಘಟನೆಯವರು ಯಾರೂ ಬರೋದಿಲ್ಲ? ಅದ್ಯಾಕೆ? ಹಾಗಾದರೆ ಇದರಲ್ಲೇ ಗೊತ್ತಾಗ್ತದೆ, ಇವರಿಗೆ ಹೆಣ್ಣಿನ ಬಾಳಿನ ಬಗ್ಗೆ ಇರುವ ಕಾಳಜಿಯ ಅಥವಾ ಸಮಾಜದಲ್ಲಿ ಒಂದು ಅಶಾಂತಿಯನ್ನು ಸೃಷ್ಟಿಸುವಂಥ ಕಾಳಜಿಯ ಅಂತೇಳಿ ಸ್ಪಷ್ಟವಾಗಿದೆ. ಅಲ್ಲ, ಅದ್ರ ಜೊತೆಯಲ್ಲೇ ಈಗ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇದೆ. PFI KFT ಈ ಸಂಘಟನೆಗಳು ಇಂಥದ್ರಲ್ಲಿ ತೊಡಗಿಸ್ಕೊಳ್ತಾ ಇವೆ ಅಂತ ಹೇಳಿ.
ಅದೇ ಅದು ಹೇಳ್ತಲ್ಲ ಸಪೋರ್ಟ್ ಮಾಡಿದ್ರೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ರೆ ಅದು ಅಶಾಂತಿಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನ ಅಲ್ವ ಅವ್ರದ್ದು. ಬಟ್ ಅನ್ಸರ್ ಅಮ್ಮಂತರು ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾಕೆ ಅದು ಕೂಡ ಈ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಮಾತ್ರ ಯಾಕೆ ಈ ಇಶ್ಯೂಗಳು ಹೈ ವೋಲ್ಟೇಜ್ ಇಶ್ಯೂಗಳಾಗ್ತವೆ, ಯಾಕೆ ಅದು ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತದೆ, ಇಶ್ಯೂವನ್ನು ಅಷ್ಟು ಒಂದು ಲೆಕ್ಕಾಚಾರದಲ್ಲಿ ಇಶ್ಯೂ ಮಾಡಲಾಗ್ತದೆ ಅದನ್ನು. ನಾನು ನೋಡಿ, ನಾನು ಇಷ್ಟು ಸಮಯದಲ್ಲೂ ಸಹ ಒಂದೇ ಒಂದು ಪ್ರಕರಣದಲ್ಲಿ ಸಹ ಜಾತಿಯ ಮುಖ ನೋಡಿಲ್ಲ ನಾನು. ಒಂದು 4 ವರ್ಷದ ಮೊದಲು ಒಬ್ಬ ಹುಡುಗ, ಹೆಸರು ಬೇಡ, ಒಬ್ಬ ಹುಡುಗ ಒಂದು ಹಿಂದೂ ಹುಡುಗಿಗೆ ಇಲ್ಲೇ ಮಣಿಪಾಲದ ಹುಡುಗಿಗೆ ಕಿಸ್ ಕೊಟ್ಟು ಅದನ್ನು ಒಂದು ಫೇಸ್ಬುಕ್ಕಲ್ಲಿ ವಾಟ್ಸಪ್ ಎಲ್ಲ ಹಾಕಿದಾಗ ಆ ಹುಡುಗನನ್ನು ಹಿಡಿದು ಪೊಲೀಸ್ನವ್ರು ಕೊಟ್ಟದ್ದೇ ನಾನೇ. ಅವನನ್ನು ಕರೆಸಿ ಮಾತುಕತೆ ಮಾಡಿ ಕರೆಸಿಕೊಟ್ಟು, ನನ್ನ ಉದ್ದೇಶ ಇಷ್ಟೇ, ಅವು ಎಷ್ಟು ಬೇಗ ಸಿಗ್ತಾನೋ ಅಷ್ಟು ಬೇಗ ಸಮಾಜದಲ್ಲಿ ಒಂದು ಶಾಂತಿ ಸೃಷ್ಟಿ ಆಗ್ತದೆ. ಒಂದು ವೇಳೆ ಅವನನ್ನು ಹಿಡಿದಿಲ್ಲ ಅಂತಾದ್ರೆ ಇವ್ರು ಬೊಬ್ಬೆ ಆಗ್ತಾ ಅವ್ರು ಬೊಬ್ಬೆ ಆಗ್ತಾ ಭಾಳ ದೊಡ್ಡ ಇಶ್ಯೂ ಆಗಿತ್ತು. ಎಸ್, ನಿಜಕ್ಕೂ ಇವತ್ತು ಇಂತಹ ಹುಡುಗರ ಮೇಲೆ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ ಇನ್ನು ಮುಂದೆ ಸಹ ನಿಲ್ಲಬಹುದು, ಅಥವಾ ಈ ಕೋಮು ವಿಚಾರದಲ್ಲಿ ಏನು ಗಲಾಟೆಗಳು ಸಂಭವಿಸ್ತದೆ ಇವುಗಳನ್ನು ತಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಖಂಡಿತ ಖಂಡಿತ, ಇದನ್ನೇ ಬಹುಶಃ ಈ ಪ್ಯಾಕೇಜ್ ಅನ್ನ ಸಾಧ್ಯ ನಾವು ಇದೀಗ ನಿಮ್ಮ ಎದುರಿಗೆ ಮತ್ತೊಮ್ಮೆ ನಾವು ತೋರಿಸ್ತಾ ಇದ್ದೇವೆ. ಇದರ ಹಿಂದೆ ಬೇರೆ ಬೇರೆ ಸಂಘಟನೆ ಕೈವಾಡಗಳಿವೆ ಅಂತ ಹೇಳಿ ಆ ಭಾಗದ ಜನರು ಶಂಕಿಸ್ತಾ ಇದ್ದಾರೆ, ಇದು ಸತ್ಯವೋ ಅಸತ್ಯವೋ ಅನ್ನೋದನ್ನ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಲವ್ ಜಿಹಾದ್ ಪ್ರಕರಣ ಇದೀಗ ರಾಷ್ಟ್ರದಾದ್ಯಂತ ಭಾರಿ ಚರ್ಚೆಯ ವಸ್ತುವಾಗಿದ್ದು ಅದರಲ್ಲೂ ಕೇರಳ ರಾಜ್ಯದಲ್ಲಿ ಇದರ ಬೇರು ಬಲವಾಗಿ ಬೇರುಬಿಟ್ಟಿದೆ. ಆದರೆ ಇದೀಗ ಈ ಲವ್ ಜಿಹಾದ್ ಕೇರಳದ ಪಕ್ಕದ ರಾಜ್ಯ ಕರ್ನಾಟಕಕ್ಕೂ ಕಾಲಿಟ್ಟಿದ್ದು ಈ ಹಿಂದೆ ಲವ್ ಜಿಹಾದ್ನಂತಹ ಪ್ರಕರಣ ನಡೆದಿದೆ. ಲವ್ ಜಿಹಾದ್ನ ನೈಜ ಚಿತ್ರಣ ಜನತೆಯ ಮುಂದೆ ತೆರೆದಿಡುವ ಉದ್ದೇಶದಿಂದಲೇ ಇದೀಗ ಸುಪ್ರೀಂ ಕೋರ್ಟ್ ಕೇರಳದಲ್ಲಿ ನಡೆದಂತಹ ಪ್ರಕರಣವೊಂದನ್ನ ರಾಷ್ಟ್ರೀಯ ತನಿಖಾ ದಳದ ಮೂಲಕ ತನಿಖೆಗೂ ಆದೇಶಿಸಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಲವ್ ಜಿಹಾದ್ ಪ್ರಕರಣವೊಂದು ಪತ್ತೆಯಾಗಿದೆ. ಪುತ್ತೂರು ತಾಲೂಕಿನ ಅಪ್ರಾಪ್ತ ಬಾಲಕಿಯೋರ್ವಳು ನಿರ್ಜನ ಪ್ರದೇಶದಲ್ಲಿರುವ ತನ್ನ ಮನೆಗೆ ಶಾಲೆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಆಕೆಯನ್ನ ಬೆನ್ನತ್ತಿ ಬರುತ್ತಿದ್ದ ಹಕ್ಕಿಂ ಎನ್ನುವ ಯುವಕ ತನ್ನ ಚಾಳಿನ ಪ್ರತಿದಿನ ಮುಂದುವರಿಸಿಕೊಂಡು ಹೋಗಿದ್ದಾನೆ. ಬಳಿಕ ಆಕೆಯ ತಾಯಿಯ ಮೊಬೈಲ್ ನಂಬರ್ ಸಂಗ್ರಹಿಸಿ ಬಾಲಕಿಯನ್ನ ಸಂಪರ್ಕಿಸಿದ್ದು ತನ್ನನ್ನ ಲವ್ ಮಾಡಬೇಕು, ಇಲ್ಲದೆ ಹೋದಲ್ಲಿ ಅಣ್ಣನನ್ನ ಮತ್ತು ತಂದೆಯನ್ನ ಕೊಲ್ಲುತ್ತೇವೆ ಎನ್ನುವ ಬೆದರಿಕೆಯೊಡ್ಡಿದ್ದಾರೆ. ಈ ಬೆದರಿಕೆಗೆ ಹೆದರಿದ ಅಪ್ರಾಪ್ತ ಬಾಲಕಿ ಹಕ್ಕಿಂನೊಂದಿಗೆ ಕೆಲವು ದಿನ ಫೋನ್ನಲ್ಲಿ ಮೆಸೇಜ್ ಮಾಡಿದ್ದಾಳೆ. ಆ ಬಳಿಕ ಹಕ್ಕಿಂ ಆಕೆಗೆ ವಿವಿಧ ಷರತ್ತುಗಳನ್ನ ಹಾಕುವ ಮೂಲಕ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುತ್ತೇನೆ, ಇಲ್ಲದೆ ಹೋದಲ್ಲಿ ನಿನ್ನ ಮನೆಯವರಿಗೆ ತೊಂದರೆ ಕೊಡುತ್ತೇನೆ ಎನ್ನುವ ರೀತಿಯಲ್ಲಿ ಬೆದರಿಸಿದ್ದಾನೆ. ನಾನು ಮಣಿಕರ ಸ್ಕೂಲಿಗೆ ಹೋಗ್ತಿರುವಾಗ ಅಲ್ಲಿನ ಅಂಗಡಿ ಇದೆ, ಅಲ್ಲಿಂದ ನೋಡ್ತಾ ಇದ್ದ, ಮತ್ತೆ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಮೆಸೇಜ್ ಮಾಡಿದ. ನನ್ನ ಅಮ್ಮನ ಮೊಬೈಲಿಗೆ ಮೆಸೇಜ್ ಮಾಡಿ ಇದು ಮತ್ತೊಬ್ಬ ಮೆಸೇಜ್ಗೆ ರಿಪ್ಲೈ ಕೊಟ್ಟೆ. ನಾನು ರಿಪ್ಲೈ ಕೊಡಲಿಲ್ಲ ಆದರೆ ಅಪ್ಪ ನಾನು ಸಾಯಿಸ್ತೇನೆ ಮತ್ತು ಬೆಂಕಿ ಹಚ್ಚುತ್ತೇನೆ ಅಂತ ಹೇಳಿದ. ನನಗೆ ಅದರ ಭಯದಿಂದ ನಾನು ಮೆಸೇಜ್ ಮಾಡಿದೆ, ಮತ್ತು ಮೀಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ. ಮೀಟ್ ಆಗಲಿ ಅಲ್ಲಿ ಹೇಳಿದ, ನೀನು ಲವ್ ಮಾಡಲಿಲ್ಲ ಆದರೆ ಇದು ಅಪ್ಪನನ್ನು ಸಾಯಿಸ್ತೇನೆ, ಅಮ್ಮನ ಇದು ಅಣ್ಣನನ್ನು ಸಾಯಿಸ್ತೇನೆ ಅಂತ ಹೇಳಿ ನಾನು ಆ ಭಯದಿಂದ ಇಷ್ಟ ಇಲ್ಲದಿದ್ದರೂ ಲವ್ ಮಾಡಿದೆ. ಮತ್ತು ಮೆಸೇಜ್ ಮಾಡಿದ, ತುಂಬ ಮಾಡಿದ. ಮತ್ತು ಮತಾಂತರ ಮಾಡುವ ಇದು ಚಿನ್ನ ಕೊಡು, ಚಿನ್ನ ಕೊಡಲಿಲ್ಲಾದರೆ ಅಪ್ಪನನ್ನು ಸಾಯಿಸ್ತೇನೆ ಅಣ್ಣನನ್ನು ಸಾಯಿಸ್ತೇನೆ ತುಂಬ ಹೇಳಿದ. ನಾನು ಆ ಭಯದಿಂದ ನಾನು ಚಿನ್ನವನ್ನು ಕೊಟ್ಟೆ. ಮತ್ತು ನೀನು ಮಲ್ಲಿಗೆ ಇಡಬೇಡ, ಸ್ಟಿಕ್ಕರ್ ಹಾಕಬೇಡ, ಇದು ನಾವು ಮತಾಂತರ ಮಾಡುವ, ಇದು ನೀನು ಉಪವಾಸ ಮಾಡು, ರಂಜಾನ್ ಟೈಮ್ನಲ್ಲಿ ಉಪವಾಸ ಮಾಡು ಅಂತೇಳಿ. ಮತ್ತು ಆ ಭಯದಿಂದ ನಾನು ಎಂಥ ಉಪವಾಸ ಇಡ್ದೆ, ಬೊಟ್ಟಾಕಲಿಲ್ಲ, ಮಲ್ಲಿಗೆ ಇಡಲಿಲ್ಲ, ಎಂಥ ಮಾಡಲಿಲ್ಲ. ಕಳೆದ ಆಗಸ್ಟ್ 14ರಂದು ಈ ವಿಚಾರ ಬಾಲಕಿಯ ಮನೆಯವರಿಗೆ ತಿಳಿದ ಬಳಿಕ ಬಾಲಕಿಯನ್ನ ವಿಚಾರಿಸಿದಾಗ ಕೇವಲ ಇಷ್ಟೇ ಅಲ್ಲ, ಹಕೀಂ ಬಾಲಕಿಯ ಕಿವಿಯ ಬೆಟ್ಟೋಲಿಯನ್ನ ಲಪ್ತಾಯಿಸಿದ್ದಾನೆ. ಬಾಲಕಿಯ ಮನೆಯವರು ಮನೆ ಪಕ್ಕದಲ್ಲೇ ಹೊಸ ಮನೆಯೊಂದನ್ನ ಕಟ್ಟಿದ್ದು ಇದಕ್ಕೆ ಕೆಂಪು ಕಲ್ಲನ್ನ ಸಾಗಿಸುವ ವಾಹನದಲ್ಲಿ ಬರುತ್ತಿದ್ದ ಹಕೀಂ ಬಾಲಕಿಯನ್ನ ತನ್ನ ಬಲೆಗೆ ಬೀಳಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಬಾಲಕಿಯ ಪೋಷಕರು ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಪದಾಧಿಕಾರಿಗಳು ಈ ಕೃತ್ಯದಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದು ಈ ಘಟನೆಯಿಂದಾಗಿಯೇ ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿದೆ ಎನ್ನುವ ಆರೋಪಗಳು ಇದೀಗ ಕೇಳಿಬರುತ್ತಿದೆ. ಫಂಕ್ಷನ್ ಇತ್ತು, ಆ ಫಂಕ್ಷನ್ ಅವತ್ತು
ನಮ್ಮ ಊರಿನವರೆಲ್ಲ ಸೇರಿ ನೋಡುವಾಗ ಇವರು ಈ ನಮ್ಮ ಆ ಕಡೆಯ ಮುಸ್ಲಿಂ ಯುವಕರು ಪೋಲೋ ಮಾಡಿಕೊಂಡು ಬರುವುದನ್ನು ನೋಡಿ ಅದನ್ನು ನಾವು ಇದು ಮತ್ತು ಮನೆಯಲ್ಲಿ ಬಂದು ನೋಡುವಾಗ ಒಂದು ಚಿನ್ನದ ಓಲೆ ಕೂಡ ನಮ್ಮ ಕಣ್ಣು ತಪ್ಪಿತ್ತು. ಅದು ಏನಾಗಿದೆ, ಎಲ್ಲಿದೆ ಅಂತ ಕೇಳುವಾಗ ಅವನು ಅದನ್ನು ಈ ರೀತಿಯಲ್ಲಿ ನಾನು ಕೊಟ್ಟಿದ್ದೇನೆ, ಅಕ್ಕಿಮ್ ಅಂತ ಅವನ ಹೆಸರಂತೆ, ಇವಳು ಆ ಓಲೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಇನ್ನೂ ಮತ್ತೆ ಮತ್ತೆ ಈ ಜಾಸ್ತಿ ಜಾಸ್ತಿ ಹತ್ತು ಆಯಿತು. ಈ ಕಡೆ ನನ್ನ ಸಣ್ಣ ಇಂಥ ಮಗಳ ಮೇಲೆ ಈ ನಮ್ಮ ಬಗೆಯ ಅಪರಾಧವನ್ನು ಉಳಿಸಿದ. ಇವತ್ತು ದೇಶದ್ರೋಹದ ಮತ್ತು ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡ್ತಿರತಕ್ಕಂಥ KFD ಮತ್ತು PFI ಸಂಘಟನೆಯವರು ನ್ಯೂ ಬ್ರದರ್ಸ್ ಅನ್ನತಕ್ಕಂಥ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ಸಂಘಟನೆಯನ್ನು ಮಾಡ್ತಾ ಈ ಭಾಗದಲ್ಲಿ ಲವ್ ಜಿಹಾದ್ರ ಮುಖಾಂತರ ಅಮಾಯಕ ತರುಣಿಯರನ್ನು ಮತಾಂತರ ಮಾಡಿ ದೇಶದ್ರೋಹದ ಕೃತ್ಯಕ್ಕೆ ಬಳಸತಕ್ಕಂಥ ವ್ಯವಸ್ಥಿತ ಷಡ್ಯಂತರಗಳ ಬಗ್ಗೆ ಒಂದಷ್ಟು ವಿಚಾರಗಳು ಸ್ಪಷ್ಟವಾಗಿ ತಿಳಿದಿದೆ. ಈ ಹಿಂದೆಯೂ ಜಿಲ್ಲೆಯಲ್ಲಿ ಇಂತಹುದೇ ಪ್ರಕರಣ ನಡೆದಿದ್ದು, ಈ ಜಾಲದಲ್ಲಿ ಸಿಲುಕಿದ ಯುವತಿಯರನ್ನ ಕೇರಳದಲ್ಲಿ ಮತಾಂತರಗೊಳಿಸುವ ಪ್ರಕ್ರಿಯೆಯೂ ನಡೆದಿದೆ. ಉಮಾಶಂಕರ್, ಸ್ಪಂದನ ನ್ಯೂಸ್, ಪುತ್ತೂರು. ಸೊ ವರದಿಯನ್ನ ಇನ್ನೊಮ್ಮೆ ನೋಡಿದ್ರಿ. ಸೊ ಏನು ಇದು ಎತ್ತ? ಇವತ್ತು ಅನೇಕ ಜಿಜ್ಞಾಸೆಗಳಲ್ಲಿದ್ದಾರೆ. ಈಗಾಗಲೇ BC ರೋಡ್ನ ಕೋಮು ಗಲಭೆಯನ್ನು ನೋಡಿ ಸಾಕಾಗಿದೆ. ಸೊ ನಾನು ಅನ್ಸರ್ ಅಹಮದ್ ರವರು, ನಾನು ತಮ್ಮೊಟ್ಟಿಗೆ ಚರ್ಚೆನ ಮಾಡ್ತೇವೆ. ಇನ್ನೋರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಯವಿಟ್ಟು ತಮ್ಮ TV ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಾರಿಫ್ ಅಂತ ಹೇಳಿ 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 ಹಾರಿಫ್ ಅವರು. ಅದೇ ಇದು ಬರ್ತಾ ಇದೆ ನೋಡಿದೆ ನಾನು. ಇದೊಂದು ಇದು ಲವ್ ಜಿಹಾದ್ ಅಂತ ಹೇಳೋದು ತಪ್ಪು. ಒಂದು ಹಲವಾರು ನಡೀತಾ ಇರ್ತದೆ. ಅಲ್ಲ, ಆತ ಮತಾಂತರಗೊಳ್ಬೇಕು ಅಂತ ಹೇಳಿ ಆಕೆನ ಒತ್ತಾಯಿಸ್ತಾ ಇದ್ನಂತೆ. ಮತಾಂತರ ಆಗ್ಬೇಕು ಅಂತ ಹೇಳಿ ಆಕೆನ ಒತ್ತಾಯಿಸ್ತಾ ಇದ್ನಂತೆ. ಇದೇ ಹೆಸರು ಇಟ್ಕೊಂಡು ಇದ್ರ ಸುತ್ತಲೂ ಲವ್ ಜಿಹಾದ್ ಅನ್ನುವಂತಹ ಭೂತ ಅನ್ನೋದು ಸುತ್ತಾಡ್ತಾ ಇದೆ ಇವತ್ತು. ಬಹುಶಃ ನೆಟ್ವರ್ಕ್ ಕಡಿತಗೊಳ್ತಾ ಇದೆ ಅಂತ ಕೇಳಿಸ್ಬೋದು. ಸರ್, ನೀವು ಈ ಪ್ರಕರಣವನ್ನು ನೋಡಿದಾಗ, ಸೊ ಲವ್ ಜಿಹಾದ್ ಆಗಿ ಇದು ಯಾಕೆ ಇದನ್ನ ಕರೆಯಲಾಗ್ತಾ ಇದೆ ಅಂತ ಹೇಳಿದ್ರೆ, ಆತ ಮತಾಂತರ ಆಗ್ಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ನಂತೆ. ಆಗ ಪೀರ್ ಮೊಹಮ್ಮದ್ ಅವರು ಒಂದು ಮಾತು ಹೇಳಿದರು, ನಾನು ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿ ಅಥವಾ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತಹ ಒಬ್ಬ ಹುಡುಗಿ ಮತಾಂತರ ಆಗಿ ಮುಸ್ಲಿಂ ಧರ್ಮಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಒಂದು ಗಂಟೆ ಶಬ್ದ ಬಂದಾಗ ನನ್ನ ಮನಸ್ಸು ಖಂಡಿತವಾಗಿ ಆಚೆ ಹೇಳ್ತದೆ. ಯಾಕಂದ್ರೆ ನಾನು ಹುಟ್ಟಿನಿಂದ ಹಿಂದೂ, ತಾನು ಹುಟ್ಟಿನಿಂದ ಹಿಂದೂ ಸಂಸ್ಕಾರದಲ್ಲೇ ಬೆಳೆದವಳು ಅಂಥವಳು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ಮತಾಂತರ ಆಗುವಂತಹ ಒಂದು ಪ್ರಮೇಯ ಬರೋದಿಲ್ಲ ಆ ರೀತಿಯಲ್ಲಿ ಯೋಚಿಸಿದರೆ. ಇನ್ನೊಂದೇನಂತಂದರೆ, ಈಗ ಕಾಲ ಬದಲಾಗಿದೆ. ಈಗ ಜಾತಿಗಿಂತ ಹೆಚ್ಚಾಗಿ ನಾವೆಲ್ಲರೊಂದು ಒಂದು ಸಮಾಜ ಒಳ್ಳೆಯ ಸಮಾಜದಲ್ಲಿ ಜೀವಿಸಬೇಕನ್ನುವಂಥ ಮನೋಭಾವನೆಯವರು ಸಾಧಾರಣ ಒಂದು 60-70% ಇದ್ದವರು. ಜಾತಿಗೆ ಲೆಕ್ಕವಾಗೋದಕ್ಕೆ ನಾನು ಮುಸ್ಲಿಮ್ ಆಗಿ ನಾವು ಕೃಷ್ಣ ಮಠಕ್ಕೆ ದಿವಸಕ್ಕೆ ಒಂದು ಸಲದ ಹೋಗಿ ಹೋಗ್ತೀವಿ ನಾವು. ಯಾಕೆ ತಪ್ಪು ಹೋಗ್ಬಾರ್ದು ಹಾಗಾದರೆ? ಅಂದ್ರೆ ನಮ್ಮ ಯೋಚನೆಗಳು ಬದಲಾಗ್ತಾ ಇದೆ. ನಿಜಕ್ಕೂ ಈ ಕುರಿತಾಗಿ ಕೂಡ ಚರ್ಚೆ ಮಾಡ್ಲಿಕ್ಕಿದೆ. ಇನ್ನೂರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಿನೇಶ್ ಕುಮಾರ್ ಜೈನ್ ಅಂತ, ಪುತ್ತೂರಿಂದ. ಹೇಳಿ 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 ದಿನೇಶ್ ಅವರೇ, ಇವತ್ತು ಪುತ್ತೂರಿನ ಈ ಒಂದು ಪ್ರಕರಣ, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಲವ್ ಜಿಹಾದ್ ಅಂತ ಹೇಳುವಂತದ್ದು ನಾವು ಯಾರು ನಮ್ಮ ಬಾಯಿಂದ ಅಷ್ಟಪ್ಪನ ಹೇಳುದಿದ್ರೆ, ಲವ್ ಜಿಹಾದ್ ಅಂತ ಹೇಳೋ ಶಬ್ದವನ್ನು ಯಾರು ಸಂಘ ಪರಿವಾರ ಅಥವಾ BJP ಅಥವಾ ಯಾರು ಸಾರ್ವಜನಿಕವಾಗಿ ಹುಟ್ಟಿಕೊಂಡಂತ ಶಬ್ದ ಅಲ್ಲ. ಇದನ್ನ ಕೇರಳದ ಮೊಟ್ಟ ಮೊದಲು ಕೇರಳದ ಹೈಕೋರ್ಟ್ ಮತ್ತೆ ಅಲ್ಲಿಯ ಆಗಿನ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿರುವಂತಹ ಒಂದು ಶಬ್ದ. ಒಂದು ಯಾಕೆ ಅಂತ ಹೇಳಿದ್ರೆ, ಅದು ಯಾವ ರೀತಿ ಇದೆ ಎನ್ನುವಂತ ಅದರ ಭಯಾನಕ ಎಷ್ಟಿದೆ ಅದು ಏನು ಹೇಳುದನ್ನ ಅಷ್ಟು ಸ್ಪಷ್ಟವಾಗಿ ಅವತ್ತಿನ ಅಲ್ಲಿಯ ಸರ್ಕಾರಗಳು ಅದನ್ನ ಮನಗಂಡು ಇವತ್ತು ಅದು ದೇಶವ್ಯಾಪಿಯಾಗಿ ಬೆಳೆದಿದೆ. ಅದರ ಮೂಲ ಏನು, ಅದರ ಹಿನ್ನೆಲೆ ಏನು ಹೇಳಿ? ಇವತ್ತು
ಪ್ರೀತಿ ಮಾಡೋದು ಮದುವೆ ಆಗುವುದು ಒಂದ್ ಭಾಗ, ಆದ್ರೆ ಅದನ್ನ ಮತಾಂತರಗಳ ಮುಖಾಂತರ ಧರ್ಮವನ್ನ ಅಧಪತನ ಮಾಡುವಂತಹ ವ್ಯವಸ್ಥೆಗೆ ಸಹಿ ಹಾಕಿರುವಂತಹ ಒಂದು ಏನಿದೆ ಲವ್ ಜಿಹಾದ್ ಅಂತ ಹೇಳ್ತೇವೆ ನಾವು. ಇದು ಈ ದೇಶಕ್ಕೆ ಒಂದು ಒಟ್ಟು, ಈ ದೇಶದ ಒಳಗೆ ನಮ್ಮ ನಮ್ಮೊಳಗೆ ಒಂದು ಶಾಂತಿಯನ್ನ ಕದರುವಂತ ವ್ಯವಸ್ಥೆ. ಇವತ್ತು ಎಷ್ಟು ಅಮಾಯಕ ಹೆಣ್ಣು ಮಕ್ಕಳು, ನೀವು ನಿಮ್ಮ ಮಾಧ್ಯಮಗಳ ಮುಖಾಂತರ ಗಮನಿಸಿರ್ಬೋದು, ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ಧರ್ಮವನ್ನ ಹುಟ್ಟಿದ ಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿ ಅಲ್ಲಿ ಪಡಬಾರದ ಕಷ್ಟಗಳನ್ನು ಪಟ್ಟು ಮತ್ತೆ ಇಲ್ಲಿ ತಂದೆ ತಾಯಿಗೆ ಮನೆಯನ್ನು ಸೇರಿಕೊಳ್ಳಿಕ್ಕಾಗದೆ ಅಥವಾ ಇನ್ನೂ ಇದಾಗದೆ ಇರುವಂತಹ ಏನಿದೆ ಅವ್ರ ಮಧ್ಯದ ದಾರಿಯಲ್ಲಿ ನಡೆಯುವಂತದ್ದು ಪುತ್ತೂರಿನಲ್ಲಿ ಹೇಳುವಂತ ಘಟನೆಗಳು ಹೇಳೋದಿದ್ರೆ ಸರ್ ಒಂದ್ ನಿಮಿಷ ನೋಡಿ, ನೀವು ಮೊದಲಿಗೆ ಒಂದು ಮಾತು ಹೇಳಿದ್ರಿ, ಆ ಶಬ್ದವನ್ನು ನಾವು ಹುಟ್ಟಿ ಹಾಕಿದಲ್ಲ, ಅದು ಸುಪ್ರೀಂ ಕೋರ್ಟ್ ಮತ್ತೆ ಕೇರಳ ಸರ್ಕಾರ ಹುಟ್ಟು ಹಾಕಿದ್ದಂತೇಳಿ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಮತ್ತು ಕೇರಳ ಸರ್ಕಾರ ಹುಟ್ಟು ಹಾಕಿದ್ರೆ ನೀವು ಅದನ್ನು ಮುಂದುವರಿಸುವ ಅಗತ್ಯ ಇದೆಯಾ? ಅದೇ ಹೆಸರನ್ನು ಇಟ್ಕೊಂಡು ಸಮಾಜದಲ್ಲಿ ಇವತ್ತು ಅಂತ ಪ್ರಕರಣಗಳು ಮತಾಂತರ ಏನ್ ಮಾಡ್ತಾ ಇದ್ದಾರೆ, ಆ ಮತಾಂತರದ ಪ್ರಕರಣಗಳನ್ನ ಅದೇ ರೀತಿಯಲ್ಲಿ ಕರೆಯುವಂತಹ ಅನಿವಾರ್ಯತೆ ಇದೆ ಅಂತ. ಯಾಕಿದೆ? ಹೌದು, ಅಂತ ಹೇಳಿದ್ರೆ ಪ್ರೀತಿ ಮಾಡುವುದು, ನಾವು ಪ್ರೀತಿ ಮಾಡಿ ಮದುವೆಯಾಗಿ ಜೀವನ ಪರ್ಯಂತ ಅವರನ್ನ ಕೊನೆಯವರೆಗೆ ಅವರನ್ನ ಏನು ಸಾಂಸಾರಿಕ ಜೀವನದಲ್ಲಿ ನೋಡುದಿದ್ರೆ ಸರಿ, ಅವರನ್ನ ಇನ್ಯಾವುದಕ್ಕೂ ಉಪಯೋಗ ಮಾಡ್ತಾರೆ ಎಂದು ರುಜುವಾಗ್ತಾಗಿದೆ ಅಲ್ವಾ? ಆದ ಕಾರಣ ಹೇಳ್ತಿರುದಲ್ಲ, ಇವತ್ತು ದೇಶದಾದ್ಯಂತ ನಡೀತಿರುವಂತಹ ಎಲ್ಲಾ ಚಟುವಟಿಕೆಗಳು ಇಂದು ಹುಡುಗಿಯರನ್ನೇ ಯಾಕೆ ಉಪಯೋಗ ಮಾಡ್ಕೊಳ್ತಾರೆ? ಹಾಗಾದ್ರೆ ಯಾಕೆ ಭಯೋತ್ಪಾದನೆ ಕೃತ್ಯಗಳಲ್ಲಿ ಭಾಗಿಯಾಗುವಂತೆ ಮಾಡುವಂತದ್ದು ಅಥವಾ ದೇಶ ದ್ರೋಹದ ದೇಶ ವಿರೋಧಿ ಚಟುವಟಿಕೆಗಳನ್ನು ಅವರ ಕೈಯಲ್ಲಿ ಯಾಕೆ ಮಾಡಿಸಬೇಕು? ಅದನ್ನು ಇನ್ನೇನು ಕರೆಯಬೇಕಾಗುತ್ತೆ? ದಿನೇಶ್ ಜೈನ್ರವರೇ, ತಮ್ಮ ಮಾತುಗಳಿಗೆ ಧನ್ಯವಾದಗಳು. ಇದೇ ವಿಚಾರಗಳ ಕುರಿತ ಚರ್ಚೆ ಮಾಡ್ತೇವೆ. ಇವತ್ತು ಅವರ ಮಾತಿನ ಪ್ರಕಾರ ಇವತ್ತು ಇತ್ತೀಚೆಗೆ ಈ ಹಿಂದೆ ಒಂದು ಬಾಂಬರ್ ಸಿಕ್ಕಿಬಿದ್ರು ಮಂಗಳೂರಿನಲ್ಲಿ, ಆಯಿಷಾ ಅನ್ನುವಂತ ಹುಡುಗಿ, ಆಕೆಯ ಮೂಲವನ್ನು ನೋಡಿದ್ರೆ ಅಶ್ವಿನಿ ಅನ್ನುವಂತ ಹೆಸರಾಗಿತ್ತಂತೆ, ಆಕೆಯನ್ನ ಆಯಿಷಾಗೊಳಿಸಲಾಗಿತ್ತು. ಅದ್ರ ಜೊತೆನೆ ನೀವೊಂದು ಈ ಹಿಂದಿನ ಒಂದು ಪ್ರಕರಣವನ್ನ ಹೇಳಿದ್ರೆ, 12 ಪೌಂಡ್ ಚಿನ್ನವನ್ನ ವೆಚ್ಚ ಮಾಡಿದಂತದ್ದು, ಅದ್ರ ಜೊತೆಲಿ ಈಗ ಈ ಒಂದು ವಿಚಾರ, ಇವೆಲ್ಲವನ್ನ ನೋಡಿದಾಗ ಲವ್ ಜಿಹಾದ್ ಇಲ್ಲ ಅಂತ ತಾವು ಹೇಳ್ತೀರಾ? ದೀಪಕ್ ಅವರು ಅವ್ರ ಮಾತಿಗೊಂದು ವಿಷಯ ಹೇಳ್ತೇನೆ. ನಿಜವಾದ ಇವರು ಏನು ಈ ಹೋರಾಟ ಇಟ್ಕೊಂಡಿದ್ದಾರೆ, ಇದು ಸರಿಯಾದ ಪರಿಹಾರವಾ? ಅದಕ್ಕೆ ಈ ದಾರಿಯಲ್ಲಿ ಹೋದ್ರೆ ಅದಕ್ಕೆ ಪರಿಹಾರ ಸಿಗ್ತದಾ? ಮತ್ತೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಒಂದು ನಗೆ ನೋಡಿ. ಮೊನ್ನೆ ಆ ಹುಡುಗಿಯನ್ನು ಕರೆಸಿ ನಾವು ಕನ್ವಿನ್ಸ್ ಮಾಡಿ, ಯಾರು ಹೋಗಿರ್ತಾರೆ ಅವರನ್ನು ಕನ್ವಿನ್ಸ್ ಮಾಡಿ ಮರಳಿ ಅವರ ಧರ್ಮಕ್ಕೆ ತರುವ ನಿಟ್ಟಿನಲ್ಲಿ ಅದು ಕೆಲಸ ಮಾಡಲಿ. ಅದು ಬಿಟ್ಕೊಂಡು ಊರಿಡೀ ಲವ್ ಜಿಹಾದ್ ಲವ್ ಕೇಸರಿ ಅಂತೇಳಿ ಎರಡು ಪಂಗದಲ್ಲಿ ಬೊಬ್ಬೆ ಹಿಡ್ಕೊಂಡು ಹೊಡೆದಾಗ ಅದಕ್ಕೆ ಪರಿಹಾರ ಅಲ್ಲ. ಅದರಲ್ಲಿ ಬಲಿಪಶು ಆಗೋದು ಯಾರು ಅಲ್ಲ, ಇವರು ಸೈನ್ ಆಗ್ತಾರೆ. ಹುಡುಗಿ ಅವರ ಮಾತಿನ ಪ್ರಕಾರ ಇತ್ತೀಚಿನ ಪ್ರಕರಣಗಳು ಅದೇ ರೀತಿಯಾಗಿದೆ. ಅಶ್ವಿನಿ ಆಯಿಷನ ಪ್ರಕರಣ ಆಗಿರಬಹುದು, ಅಥವಾ ತಾವೇ ಈಗವೇ ಒಂದು ಎರಡು ಉದಾಹರಣೆಗಳನ್ನ ತಾವೇ ನೀಡಿದ್ರಿ, ಆ ಪ್ರಕರಣಗಳನ್ನ ನೋಡಿದಾಗ ಯಾಕೆ ಇಲ್ಲಿ ಮತಾಂತರತೆಯನ್ನ ಮಾಡ್ತಾರೆ, ಮತಾಂತರ ಆಗ್ಬೇಕು ಅಂತ ಯಾಕೆ ಹೇಳ್ತಾರೆ? ಅದ್ರ ಜೊತೆಯಲ್ಲೇ ಅವರ ಚಿನ್ನ ಅಥವಾ ಆಭರಣಗಳನ್ನ ಮಾರಿಕೊಂಡು ಮತಾಂತರ ಮಾಡುವಂತದ್ದು ಯಾಕೆ? ಅದು ಯಾರೇ ಮಾಡಿದ್ರು ತಪ್ಪು, ಮತಾಂತರ ಮಾಡುವಂತದ್ದು ತಪ್ಪೇ, ಮಾಡಬಾರ್ದು. ನಂತರ ಅವರ ಚಿನ್ನಾಭರಣಗಳ ಆಸೆಗೆ ಕರ್ಕೊಂಡು ಹೋಗಿ ಅದನ್ನು ಮಾಡೋದು ತಪ್ಪೇ. ನನ್ನ ಪ್ರಶ್ನೆ ಏನಂತಂದ್ರೆ, ಅದಕ್ಕೆ ಇದು ಸರಿಯಾದ ದಾರಿಯ ಪರಿಹಾರವಾ? ಸಮಾಜದಲ್ಲಿ ಗಲಾಟೆ ಮಾಡಿ ಅಲ್ಲೆಲ್ಲಿ ಸ್ಟ್ರೈಕ್ ಮಾಡಿ ಮಾಡುವಂಥದ್ದು ಸರಿ, ಅದು ಪರಿಹಾರವಾ? ಅದಕ್ಕೆ ನಿಮ್ಮ ಪ್ರಕಾರ ಪ್ರಯೋಜನ ಇಲ್ಲ. ಅದರಿಂದ ಹುಡುಗಿಯ ಒಂದು ಇವತ್ತು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಪ್ರತಿಭಟನೆಯನ್ನು ಮಾಡಿದ ಅನಿವಾರ್ಯ ಇಲ್ಲ ಅಂತ ಹೇಳಿ. ಅದ್ರ ಜೊತೆಯಲ್ಲೇ ನಾನು ಅನ್ಸರ್ ಅಹಮದ್ ರವರೇ, ತಮ್ಮಲ್ಲಿ ಒಂದು ಪ್ರಶ್ನೆ, ಈ ರೀತಿಯಾಗಿ ಚಿನ್ನಾಭರಣಗಳನ್ನು ತೆಗೆದುಕೊಳ್ಳುವುದು ಅಥವಾ ನೀನು ದುಡ್ಡು ತಕೊಂಡು ಬಾ ನಮ್ಗೆ ಬೇಕು ಅಂತ ಹೇಳುದು, ಇದೆಲ್ಲವೂ ಕೂಡ ಈ ಲವ್ ನಲ್ಲಿ ಇರ್ತದ ಅಂತ ಹೇಳಿ ಖಂಡಿತವಾಗಿ ತಮ್ಮೊಟ್ಟಿ ಚರ್ಚೆಯನ್ನು ಮಾಡ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮುಂದುವರಿತದೆ. ಇವತ್ತಿನ ಕರೆಂಟ್ ಅಫೈರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ, ಇವತ್ತು ಹೆಣ್ಣು ಮಕ್ಕಳು
ಪ್ರೀತಿಯನ್ನ ಅಥವಾ ಮತ್ತೊಂದೋ ಓಡಿ ಹೋಗುವುದು ಮತಾಂತರ ಆಗುವ ಮೊದಲಿಗೆ ಒಮ್ಮೆ ಆಲೋಚಿಸಿ ನೋಡಿ, ನಿಮ್ಮ ಮನೆಯವರ ಕಡೆ ಆಲೋಚಿಸಿ ನೋಡಿ, ನಿಮ್ಮ ಅಣ್ಣ ತಮ್ಮಂದಿರ ಕಡೆ ಆಲೋಚಿಸಿ ನೋಡಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ತಮ್ಮಲ್ಲೇ ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಈ ಒಂದು ಚಿನ್ನಾಭರಣಗಳನ್ನು ಕೇಳುವವರಲ್ಲಿ ಪ್ರೀತಿಗಳು ಇರ್ತಾವ ನಿಜವಾದ ಪ್ರೀತಿ ಅಂತ ಹೇಳಿ? ಖಂಡಿತ ಇರೋದಿಲ್ಲ. ಅವನಲ್ಲಿ ಮೊನ್ನೆ ಆ ಪ್ರಕರಣದಲ್ಲಿ 15 ಪವನ್ ಚಿನ್ನ ತಗೊಂಡದವ, ಕೇವಲ 15 ದಿವಸದಲ್ಲಿ 12 ಪವನ್ ಚಿನ್ನ ಮಾರಿ ತಿಂದಿದ ಅಂತಂದರೆ ಅವನ ಉದ್ದೇಶ ಏನು? ನೀವು ಹೇಳಿದಾಗೆ ಬಾಕಿದ 2 ಪವನ್ ಚಿನ್ನ ಮಾರಿದ ನಂತರ ಇವಳನ್ನು ಒಂದು ಕಳಿಸ್ತಿದ್ದ, ಅಲ್ಲ ಇನ್ನು ಇವನನ್ನು ಒಂದು ಮಾರಿಬಿಡ್ತಿದ್ದ. ನಾನು ಹೇಳೋದಷ್ಟೇ, ಇವರು ಈ ಲವ್ ಜಿಹಾದ್ ಲವ್ ಕೇಸರಿ ಅನ್ನುವಂಥದ್ದು ಯಾರು ಬಲಿ ಆಗ್ತಾರೆ ಗ್ರಾಚಾರ, ಇವು ನಿಜವಾಗಿ ಎರಡೂ ಮುಸ್ಲಿಂ ಸಂಘಟನೆ ಆಗಿರ್ಬೋದು ಹಿಂದೂ ಸಂಘಟನೆಯವರಾಗಿರ್ಬೋದು, ಇವರಲ್ಲಿ ಒಂದು ಮನವಿ ಏನು, ದಯವಿಟ್ಟು ಇದನ್ನು ದೊಡ್ಡದು ಮಾಡಬಾರ್ದು. ಕರೆದ ಬುದ್ಧಿ ಹೇಳಿ, ಬುದ್ಧಿವಾದ ಹೇಳಿ, ಅವರನ್ನು ಮನೆ ಕರೆಸ್ಕೊಂಡು ಇವ್ರ ಹತ್ರ ಆದರೆ ಅವರಿಗೆ ಬೇರೆ ಒಂದು ಮದುವೆ ಮಾಡಿಕೊಡಲಿ. ಇವತ್ತು ಅಂಥ ಪ್ರಕರಣದಲ್ಲಿ ಸಿಲುಕಿದಂಥ ಹೆಣ್ಣು ಮಕ್ಕಳ ಗೋಳಿಯಲ್ಲಿ ಅವ್ರಿಗೆ ಅಂತಂದರೆ ಅವರು ಒಂದೋ ಮದುವೆ ಆಗಬೇಕಂದ್ರೆ ಒಳ್ಳೆ ಸಹೃದಯ ಅಂತ ಸಿಗಬೇಕು, ತೊಂದರೆ ಇಲ್ಲ ಇಂಥ ಹುಡುಗಿ ಒಂದು ಬಾಳ್ ಕೊಡ್ತೀರಂತೆ ಒಂದು ಒಬ್ಬ ಸಿಗಬೇಕು, ಇಲ್ಲಂತಾದರೆ ಅಪ್ಪ ಅಮ್ಮ ಅವಳನ್ನು ಕರ್ಕೊಂಡೋಗಿ ಊರು ಬಿಟ್ಟು ಬೇರೆ ಊರಲ್ಲಿ ಬಂದು ಅವರಿಗೆ ಬೇರೆ ಹಿಂದಿನ ಪ್ರಕರಣ ಯಾರಿಗೂ ಗೊತ್ತಾಗದಾಗೆ ಮಾಡಿ ಮದುವೆ ಮಾಡಿಸಿಕೊಡ್ಬೇಕು. ಹೌದಾ? ಬಲಿಪಾಶ ಆದದ್ದು ಯಾರು? ಇಲ್ಲಿ ಮತಾಂತರ ಮಾಡ್ತೆ ಅಂತ ಆತ ಹೇಳಿದ್ನಂತೆ, ಅಪ್ಪ ಅಮ್ಮನನ್ನ ಕೊಲ್ತೇನೆ ಅಂತ ಹೇಳ್ದಕ್ಕೆ ಇವಳು ಹೆದರಿ ಬಿಟ್ಲು, ಕಿವಿಯ ಓಲೆಯನ್ನ ಕೂಡ ಆತ ತಗೊಂಡು ಹೋಗ್ಬಿಟ್ಟ. ನೋಡಿ, ಆ ಪ್ರಕರಣದ ಬಗ್ಗೆ ನಾನು ಹೇಳುದಿಲ್ಲ, ಯಾಕಂತಂದ್ರೆ ಮೇಲ್ನೋಟಕ್ಕೆ ಯಾರು ಅಷ್ಟು ದಡ್ಡರು ಇರುವುದಿಲ್ಲ. ಮತ್ತೆ ಆ ವಿಷಯದಲ್ಲಿ ನಾವೇನು ಮಾತಾಡಲಿ, ಯಾಕಂತಂದ್ರೆ ಅದ್ದಿ ಇವ್ರು ಹೇಳುವಾಗ ಇವರು ಸತ್ಯ ಅಂತ ಕಾಣಿಸುತ್ತೆ, ಅವ್ರು ಹೇಳುವಾಗ ಅವರು ಸತ್ಯ ಅಂತ ಕಾಣಿಸುತ್ತೆ. ನಾನು ಯಾವುದೇ ಒಂದು ಪ್ರಕರಣ ಯಾಕೆ ಗಂಭೀರ ಆಯಿತು ಅಂತ ಹೇಳಿದ್ರೆ, ಅನ್ಸರ್ ಅವರೇ, ಈ ಹಿಂದೆ ಇಂಥದ್ದೇ ಪ್ರಕರಣಗಳು ಆದ್ದರಿಂದಾಗಿ ಇದು ಕೂಡ ಸತ್ಯ ಇರಬಹುದೇನೋ ಅನ್ನುವಂಥ ವಿಚಾರ ನಾನು ತಮ್ಮಲ್ಲಿ ಚರ್ಚೆ ಮಾಡ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಶ್ವನಾಥ್. ವಿಶ್ವನಾಥ್ ಅವರೇ ಹೇಳಿ. ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ವೇದಿಕೆಯಲ್ಲಿ ಹೆಚ್ಚು ಜನ ಇದೇ ತರ ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ಬೋದು. ಅವ್ರು ಹೇಳುವ ವಿಚಾರಕ್ಕೂ ಅವ್ರು ನಡ್ಕೊಳ್ಳೋ ರೀತಿಗೂ ಬಹಳಷ್ಟು ಹಗಲು ರಾತ್ರಿಯ ವ್ಯತ್ಯಾಸಗಳಿವೆ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಆನ್ಸರ್ ಬಾಯಿ ಅವರಿದ್ದಾರೆ ನೋಡಿ, ಅವ್ರು ನಿಜವಾಗಿಯೂ ಈ ಒಂದು ವ್ಯವಸ್ಥೆಯನ್ನು ಏನು ಹೇಳ್ತಾ ಇದ್ದಾರೆ, ಲವ್ ಜಿಹಾದ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದು 100ಕ್ಕೆ 100 ಸತ್ಯ. ಇನ್ನಷ್ಟೊಂದು ಘಟನೆ ನಡೆಯಿತು, ಆ ಘಟನೆಯಲ್ಲಿ ನಿಜವಾಗಿ ಅವರು ಹೋರಾಟ ಮಾಡಿರುವುದು ಯಾರಿಗೂ ಕೂಡ ಅಂದ್ರೆ ಎಲೆ ಮರೆ ಕಾಯಿ ಹಾಗೆ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ಕೆಲಸ ಮಾಡಿ ಅಷ್ಟು ಕ್ಲಿಯರ್ ಆಗಿ ಕ್ಲಿಯರ್ ಕಟ್ ಆಗಿ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟು ಅದು ಇದು ಕೂಡ ಲವ್ ಜಿಹಾದ್ ಪ್ರಕರಣನೆ. ಅದು ಯಾವ ಧರ್ಮದಲ್ಲಿತ್ತೋ ಅದೇ ಧರ್ಮಕ್ಕೆ ಹೋಗೋ ಹಾಗೆ ಬಹಳಷ್ಟು ತನ್ನಲ್ಲಿ ಹೆಚ್ಚು ಸಾಧ್ಯ ಇದೆ ಆ ಮಟ್ಟಕ್ಕೆ ಅವರು ಶ್ರಮಪಟ್ಟವರು. ಇದಕ್ಕೆ ಹೇಳಿದ್ರು 12 ಪವನ್ ಚಿನ್ನ ಮಾಡಿ ಆಮೇಲೆ ಅದರಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟು ಹುಡುಗಿಯನ್ನು ಮಾರುವಂತ ವ್ಯವಸ್ಥೆಗೆಲ್ಲ ಹೋಗಿದ್ರು ಅಂತ ಹೇಳಿದ್ರೆ ಅದು 100ಕ್ಕೆ 100 ಸತ್ಯ. ಇದರ ನಾನೇ ಅವರಿಗೆ ಕೊಟ್ಟಿದ್ದೇನೆ, ಅದರ ಮಾತಲ್ಲಿ ಇದರಲ್ಲಿ 2 ಮಾತಿಲ್ಲ ಅಂತ ಹೇಳಿದ್ರೆ ನಾನು ಅವರಿಗೆ. ಸೊ ಈಗ ತಮ್ಮ ಪ್ರಕಾರ ಇಂತಹ ಲವ್ ಜಿಹಾದ್ ಆಗಿರ್ಬಹುದು ಅಥವಾ ಇಂತಹ ಪ್ರಕರಣಗಳನ್ನ ಯಾವ ರೀತಿಯಲ್ಲಿ ಸರಿಪಡಿಸಬಹುದು ಅಂತ ತಮ್ಗೆ ಅನ್ಸುತ್ತೆ? ಅಲ್ಲಲ್ಲ, ಈ ಇಂತಹ ಪ್ರಕರಣ ಲವ್ ಜಿಹಾದ್ಗಳು ಆಗುದು ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಇಕನಾಮಿಕಲಿ ನಾವು ಇದ್ ಮಾಡ್ಬೇಕಾದ್ರೆ ಈ ಹುಡುಗ ಹುಡುಗಿಯ ಬಂಗಾರ ಅಥವಾ ಏನನ್ನು ಈ ಅಸೆಟ್ ಅನ್ನು ಒಳಗೆ ಹಾಕುವಂತ ಒಂದು ವ್ಯವಸ್ಥೆ ಇದೆ. ಆ ಅಸೆಟ್ ಏನು ತೆಕೊಳ್ತಾನೆ, ತೆಕೊಂಡ್ಮೇಲೆ ಅದೆಲ್ಲ ಕರಗಿ ಹೋದ್ಮೇಲೆ ಟೋಟಲ್ ಅವರು ಮತ್ತೆ ಒಂದು ಈ ಕಡೆ ಬರ್ಲಿಕ್ಕೆ ಈ ಧರ್ಮಕ್ಕೆ ಬರ್ಲಿಕ್ಕೆ ಇಲ್ಲ ಆ ಧರ್ಮದಲ್ಲಿ ಉಳಿಲಿಕ್ಕೆ ಇಲ್ಲ ಅಂತ ಒಂದು ತ್ರಿಶಂಕುದಲ್ಲಿ ಸೇರಿಕೊಳ್ತಾರೆ ಅವರು. ಈ ತ್ರಿಶಂಕು ಆದ್ಮೇಲೆ ಅವರನ್ನು ಯಾರು ಕೂಡ ಈ ಮೂಲ ಜಾತಿಯಲ್ಲಿ ಯಾರಾದ್ರೂ ಮದುವೆ ಆಗ್ತಾರ? ಇಲ್ಲ. ಅವ್ರು ಬೀದಿಗೆ ಬರ್ಲೇಬೇಕು ನೋಡಿ ಅವರು. ನೀವು ಹುಡುಗಿಯರು ಯೋಚನೆ ಮಾಡ್ಬೇಕು, ನಾವು ಈ ಹೋಗುವಂತ ವ್ಯವಸ್ಥೆಗಳು ಸರಿ ಇದೆಯಾ, ಅಥವಾ ಆದ ದಿಕ್ಕಲ್ಲಿ ಹೋದ್ರೆ ನಮ್ಗೆ ಒಂದು ಹೊಸ ಜೀವನ ಸಿಗ್ತದ, ಇಲ್ಲ ನಾವು ನೆಗೆದು ಬೀಳ್ತೇವ, ಅದರ ಬಗ್ಗೆ ಮೊದಲು ಚಿಂತನೆ ಮಾಡ್ಬೇಕು. ಏನೋ ಬೈಕಲ್ಲಿ ಓಡ್ತಾನೆ, ಬೈಕಲ್ಲಿ ಹೋಗ್ತಾನೆ, ಕಾರಲ್ಲಿ ಓಡ್ತಾನೆ, ಯಾರ್ಯಾರ್ದು ಬಾಡಿ ಕಾರು, ಯಾರ್ಯಾರು ಬೈಕ್ ಇಟ್ಕೊಂಡು ಬಂದು ಆ ಶೋಕಿ ಮಾಡಿದ ತಕ್ಷಣ ಮೊಬೈಲ್ ಇಟ್ಕೊಂಡು ಶೋಕಿ ಮಾಡಿದ ತಕ್ಷಣ ಹುಡುಗಿರಿಗೆ ಬಹಳಷ್ಟು ಖುಷಿ ಆಗುತ್ತೆ. ಆ ಮೊಬೈಲ್ ಅಲ್ಲಿ ಕರೆನ್ಸಿ ಹಾಕ್ಲಿಕ್ಕೆ ಗತಿ ಇಲ್ಲದಂತ ಈ ಹುಡುಗರು ಇವರು ಮಾಡುವಂತ ಕೆಲಸ ಏನಂತ ಹೇಳಿದ್ರೆ ಯಾ ದೇವರ ಮೆಚ್ಚದ್ದು
ನಾಲ್ಕು ದಿನ ಮಜಾ ಉಡಾಯಿಸಿ ಹುಡುಗಿಯನ್ನು ಬೀದಿಗೆ ತಳ್ಳುವಂತ ಈ ಮೂರ್ಖ ಇರು ಶಿಖಾಮಣಿಗಳು ಇರುವ ತನಕ ಈ ಲವ್ ಜಿಹಾದ್ಗಳು ನಡೀತಾ ಹೋಗ್ತವೆ. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಈ ಅನ್ಸರ್ ಬಾಯಿ ಅವರು ಈ ನಿಟ್ಟಿನಲ್ಲಿ ಎಷ್ಟು ಶ್ರಮ ಪಡ್ತಾರೆ ಅಂತೇಳಿ ನಾನು ಕಣ್ಣಾರೆ ನೋಡಿದ್ದೀನಿ. ನಿಜವಾಗಿಯೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿಜವಾಗೊಂದು ಮುಕುಟ ಪ್ರಾಯ. ಅವರು ಇಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಅಲ್ಲಿ ಇದ್ರೂ ಕೂಡ ಎಲ್ಲಾ ಜಾತಿಯವರೊಡನೆ ಸಮನ್ವಯತೆಯಿಂದ ಇರುವಂತ ವ್ಯಕ್ತಿಯನ್ನು ಕಂಡದ್ದು ನಾನು ಇದೇ ಪ್ರಥಮ. ನಾನು ಅದೆಷ್ಟೋ ಅಧ್ಯಕ್ಷರನ್ನು ನೋಡಿದ್ದೀನಿ, ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಮಟ್ಟದ ಪ್ರೆಸಿಡೆಂಟ್ಗಳ ನಾನು ಒಟ್ಟಿಗೆ ಬೆರೆತವ್ ನಾನು. ಆದ್ರೆ ಈ ವ್ಯಕ್ತಿಯಂತೆ ನಾನು ಇಷ್ಟವರೆಗೆ ನನ್ನ ಕಣ್ಣಲ್ಲಿ ಈ ವ್ಯಕ್ತಿಯದ ಒಂದು ಜೀವನ ಶೈಲಿ ನನ್ಗು ಖಂಡಿತ. ಆ ರೀತಿಯಲ್ಲಿ ಹಿಡನ್ ಆಗಿ ಇವತ್ತು ಅನೇಕ ಸಂಸಾರಗಳನ್ನು ದಾರಿಗೆ ತಂದಿದ್ರೆ ಅನ್ಸರ್ ಅಹಮದ್ ಅವರೇ, ನಾವು ಕೂಡ ನಿಮ್ಗೆ ಧನ್ಯವಾದ ಸಲ್ಲಿಸ್ತೇವೆ. ಈ ಅನ್ಸರ್ ಬಾಯಿ ಅವರಂತವ್ರು ಏನು ಒಂದು 100 ಜನ ಇದ್ರೆ ನಮ್ಮ ರಾಜ್ಯ ಡೆವಲಪ್ ಆಗುದು ಖಂಡಿತ. ಬಗ್ಗೆ ಇಂತಹ ಪ್ರಕರಣಗಳು ಬರ್ಲಿಕ್ಕಿಲ್ಲ. ನಾನು ತಿಳಿದ ಮಟ್ಟಿಗೆ ಹೇಳುದಾದ್ರೆ ಎಸ್ ವಿಶ್ವನಾಥ್ ಅವರೇ ತಮ್ಮ ಕರೆಗಾಗಿ ಧನ್ಯವಾದಗಳು. ಸೊ ತಾವು ಅಂತಹ ಪ್ರಕರಣಗಳನ್ನ ಕರೆತಂದಿದ್ದೀರಾ ಅಂತ ಹೇಳಿ. ಸೊ ಹಾಗಾದ್ರೆ ನಾನು ತಮ್ಮಲ್ಲೇ ಕೇಳ್ತೇನೆ, ಸೊ ಅಂತ ವಿಚಾರಗಳನ್ನು ತೆಗೆದು ಏನು ಬಗೆಹರಿಸಿದ್ದೀರಾ ಅಂತ ತಾವು ಹೇಳ್ತಾ ಇದ್ದೀರಾ ಅಥವಾ ಇವರು ಹೇಳ್ತಾ ಇದ್ದಾರೆ, ಅದರಲ್ಲಿ ತಾವು ಕಂಡುಕೊಂಡದ್ದು ಏನು ಅನ್ನೋದು ಬೇಕಾಗಿದೆ. ಇಲ್ಲ, ನಾನು ಕಂಡುಕೊಂಡದಷ್ಟು, ನಾನು ಎಷ್ಟೋ ಇಂಥ ಪ್ರಕರಣಗಳನ್ನು ಯಾರಿಗೂ ಹೇಳಿದೆ. ನೇರವಾಗಿ ನಾವು ಹೋಗೋದು ಹುಡುಗಿ ಹತ್ರ ಮಾತಾಡಿ ಹುಡುಗ ಹುಡುಗಿ ಇಬ್ಬರನ್ನು ಮಾತಾಡಿಸಿದಾಗ ನಿಜವಾಗಿ ವಿಷಯ ಹುಡುಗಿಗೆ ಮನದಟ್ಟಾಗ್ತದೆ ಏನಂತೇಳಿ. ನಾನು ಎಲ್ಲರ ಹತ್ರ ನಾನು ಆಗಲೇ ಹೇಳಿದ್ದೇನೆ, ದಯವಿಟ್ಟು ಅದನ್ನು ದೊಡ್ಡದು ಮಾಡಬೇಡಿ, ಇಬ್ಬರನ್ನು ಕರೆದು ಕುತ್ಕೊಳಿಸಿ ಮಾತಾಡಿಸಿ, ಪರಿಹಾರ ನಿಮ್ಮ ಮುಂದೆ ಖಂಡಿತ ಸಿಗ್ತದೆ. ಅದು ಬಿಟ್ಕೊಂಡು ನೀವು ಊರಲ್ಲಿ ಪ್ರಪಗಂಡ ಮಾಡ್ಕೊಂಡು ಹೋಗಿ ಅದು ಪ್ರಯೋಜನ, ನಿಮ್ಗೆ ಪರಿಹಾರ ಸಿಗೋದೇ ಇಲ್ಲ. ಅದರಲ್ಲಿ ನೀವು ಇಶ್ಯೂ ಆಗ್ತೀರಿ, ನೀವು ಹೀರೋ ಆಗ್ತೀರಿ, ನೀವು ಶೈನ್ ಆಗ್ತೀರಿ, ಸರಿ. ಆದರೆ ನಾವು ಮಾಡುವಂಥ ಈ ಪ್ರಕರಣದಲ್ಲಿ ನಾವು ಮಾಡಿದಂಥ ಕೆಲಸ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋಂಥ ಒಂದೇ ಗುರಿ ನಮ್ದಾಗಿರ್ಬೇಕು. ನಮ್ಮ ಹೆಸರು ಬರೋದ್ರೆ ತೊಂದರೆ ಇಲ್ಲ, ಆ ಹೆಸರಿನಲ್ಲಿ ನಾವು ಹೀರೋಗಳಾಗಬಾರ್ದು ಅಂತಂದು ಈ ಹುಡುಗಿಯ ಬಾಳಿನಲ್ಲಿ ಬೇರೆ ಎಲ್ಲದರಲ್ಲಿ ಆಗಿ ನಿಮ್ಗೆ ಬೇಕಾದ್ರೆ ಈ ಹುಡುಗಿಯ ಬಾಳಿನಲ್ಲಿ ದಯವಿಟ್ಟು ನಿಮ್ಮನ್ನು ನೀವು ಶೈನ್ ಮಾಡಿಕೊಂಡು ಮಾಡಬೇಡಿ. ಆ ಹುಡುಗಿಯ ಒಂದು ಲೈಫ್ ಸೆಟ್ಲ್ ಮಾಡಿಸ್ಬೇಕನ್ನುವಂಥ ಒಂದೇ ಒಂದು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಖಂಡಿತವಾಗಿ ಅದನ್ನು ಆ ರೀತಿ ಮಾಡೋದಿಲ್ಲ. ನಾನು ಹೇಳ್ಕೊಳ್ಳುವಂಥದ್ದಲ್ಲ, ನನ್ನ ಪ್ರಕಾರ ಕನಿಷ್ಠ ನಾನೊಂದು 25-30 ಕೇಸನ್ನು ಸಾಲ್ವ್ ಮಾಡಿದ್ದೇನೆ. ಅಲ್ಲ, ತಾವು ಹೇಳ್ದಾಗೆ ಇವತ್ತು ನಿಜಕ್ಕೂ ಇವತ್ತು ಹೆಣ್ಣನ್ನು ಸರಿಯಾದ ದಾರಿಯಲ್ಲಿ ತರುವಂತಹ ಒಂದು ಮನಸ್ಥಿತಿ ಇದ್ರೆ ಯಾಕೆ ಅದನ್ನ ಪ್ರಚಾರ ಮಾಡಬೇಕು ಅನ್ನೋಂಥ ಇವತ್ತು ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದೇನೋ. ಇದೇ ರೀತಿಯಲ್ಲಿ ರೇಪ್ಗಳಾಗಿ ಅನೇಕರು ಆತ್ಮಹತ್ಯೆಯನ್ನು ಮಾಡಿಕೊಂಡದ್ದಿದೆ ಪ್ರಚಾರ ಆಗಿದೆ ಅನ್ನುವ ಕಾರಣಕ್ಕಾಗಿ, ಅಥವಾ ಸೊ ಹೊರಗಿನ ಜಗತ್ತೆ ಗೊತ್ತಾಗ್ತದೆ ಅದನ್ನು ನಿವಾರಿಸುವುದೇ ಇದಕ್ಕೆ ಸರಿಯಾದಂತಹ ಮಾರ್ಗ ಅಂತ ತಾವು ಹೇಳ್ತಾ ಇದ್ದೀರಾ. ಅನ್ಸರ್ ಅಹಮದ್ ಅವರೇ, ಕಾರ್ಯಕ್ರಮದ ಕಡೆಯಲ್ಲಿ ಈ ಒಂದು ಲವ್ ಜಿಹಾದ್ ಅಥವಾ ಈ ಒಂದು ನಾಟಕವಾಡುವಂಥದ್ದು, ಪ್ರೀತಿಯ ಹೆಸರಿನಲ್ಲಿ ನಾಟಕ ಆಡುವಂಥದ್ದು, ಚಿನ್ನಾಭರಣಗಳನ್ನು ಅಪಹರಿಸುವಂಥದ್ದು, ಈ ಕುರಿತಾಗಿ ಕಡೆಯದಾಗಿ ತಾವೇನು ಹೇಳ್ತೀರಾ? ನೋಡಿ, ಈ ವಿಷಯದಲ್ಲಿ ಸಿಕ್ಕಿ ಬೀಳುವಂಥದ್ದು, ಕಡೆಗೆ ಬಲಿಪಶು ಆಗುವಂಥದ್ದು ಹುಡುಗಿಯರೇ. ಹಾಗಾಗಿ ಹುಡುಗಿಯರ ಮೊದಲು ಜಾಗೃತರಾಗಬೇಕು. ನಾನು ಮೊದಲೇ ಹೇಳಿದೆ, ನೀವು ಪ್ರೀತಿ ಮಾಡ್ತೀರಾ, ನೀವು ಓಡಿ ಹೋಗುವಂಥ ವಿಷಯ ಬೇಡ. ಯಾವಾಗ ಹುಡುಗ ಓಡಿ ಹೋಗು ಅಂತ ಹೇಳ್ತಾನ, ಅವ ಬೋಗಸ್ ಅಂತ ಲೆಕ್ಕ ಬ್ಲೇಡ್ ಕಂಪನಿಯದು. ಮನೆಯಲ್ಲಿ ಹೋಗಿ ಮಾತಾಡಿ ಮದುವೆ ಮಾಡಿಸಿ ಎನ್ನುವಂತಹ ಒಂದು ವಿಷಯಕ್ಕೆ ಬಂದರೆ, ಆಗಲೂ ನಿಮ್ಮ ಹಿಂದೆ ಬಂದರೆ ಅವನನ್ನು ಎಲ್ಲಿವರೆಗೂ ನೀವು ನಂಬೋದು? ಅದು ಜಾತಿ ಬೇಡ, ಜಾತಿ ಬಿಟ್ಟಾಗಿ ಯಾವನೇ ಆಗಿರ್ಬೋದು. ಎಷ್ಟೋ ಹುಡುಗ ಹುಡುಗಿ ಓಡಿ ಹೋದ ನಂತರ ವಾಪಸ್ ಕರ್ಕೊಂಡು ಬಂದು ಹುಡುಗಿ ಮನೆಯವರನ್ನು ಒಪ್ಪಿಸಿ, ಹುಡುಗ ಮುಸ್ಲಿಂ ಆದರೂ ಸಹ, ಹುಡುಗಿ ಹಿಂದೂ ಆದರೂ ಸಹ, ಹಿಂದೂ ಮನೆಯಲ್ಲಿ ಒಪ್ಪಿಸಿ ಮದುವೆ ಆದಂತಹ 3 ಕೇಸ್ ನನ್ನ ಹತ್ರ ಇದೆ. ಮನೆಯವರೊಪ್ಪಲಿ, ಯಾಕಂದ್ರೆ ಯಾರ ಮನೆಯವರು ಯಾರನ್ನು ಹೊಂಡ ಕಕ್ಕಲಿಕ್ಕೆ ತಯಾರಿಡುದಿಲ್ಲ. ಅಲ್ಲ, ಮಕ್ಕಳನ್ನು ಕೂಡ ಬಿಟ್ಟು ತಂದೆ ತಾಯಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ, ಅದರ ಜೊತೆಯಲ್ಲಿ ಮಕ್ಕಳ ಹಾಳಾಗುವುದನ್ನು ಕೂಡ ತಂದೆ ತಾಯಿ ಬಯಸುವುದಿಲ್ಲ, ಖಂಡಿತ. ಹಾಗಾಗಿ ಆ ನಿಟ್ಟಿನಲ್ಲಿ ಹೋಗಿ ನೀವು ಏಕಾಏಕಿ ಓಡಿ ಹೋಗಿ ಇದ್ದವರ ಮನೆಯವರ ಒಂದು ಮಾನ ಮರ್ಯಾದನ್ನು ಹರಾಜು ಹಾಕೋದಕ್ಕಿಂತ ಮನೆಯಲ್ಲಿ ಇದ್ದ ವಿಷಯವನ್ನು ಹೇಳಿ, ಮನಬಿಚ್ಚಿ ಹೇಳಿ. ಇಲ್ಲ, ಮನೆಯಲ್ಲಿ ಹೇಳಿ ಹೆದರಿ ಆಗ್ತದೆ, ಯಾರನ್ನಾದರೂ ಹಿಡಿದು ಹೇಳಿ, ಆಗಲೂ ನಿಜವಾಗಿ ಅವ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಹೋತದಾದರೆ ಅವ ಖಂಡಿತ ನಿಮ್ಮ ಹಿಂದೆ ಬಂದೇ ಬರ್ತಾನವ. ಅವ ಬರಲಿಲ್ಲ ಅಂದರೆ ಅಲ್ಲಿಗೆ ಬಿಟ್ಟಾಕಿ ಮುಗೀತು. ಇದರಲ್ಲಿ ಹುಡುಗಿಯರು ಜಾಗೃತರಾಗಬೇಕು, ಹುಡುಗರೊಂದು ಪ್ರಯೋಜನ ಇಲ್ಲ ಅದರಲ್ಲಿ. ಹುಡುಗಿಯರು ಜಾಗೃತರಾಗಬೇಕಾಗಿದೆ ಅಂತ ಇನ್ನಷ್ಟು. ಸೊ ಎಲ್ಲಿವರೆಗೆ ಸಮಾಜ ಬದಲಾಗುವುದಿಲ್ಲವೋ ಅಲ್ಲಿವರೆಗೂ ಹುಡುಗಿಯರು ಜಾಗೃತರಾಗೇ ಇರಬೇಕು ಅನ್ನೋಂಥ ವಿಚಾರ, ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಒಂದಂತೂ ಸತ್ಯ, ಇವತ್ತು
ಯಾವುದೇ ಒಂದು ಪ್ರತಿಭಟನೆಗಳನ್ನ ಅಥವಾ ಮುಖವಾಣಿಗೆ ತರುವ ಮೊದಲಿಗೆ ಹೆಣ್ಣಿನ ಒಂದು ಹೆಣ್ಣು ಮಗುವಿನ ಭವಿಷ್ಯವನ್ನು ಕೂಡ ನಾವು ಇವತ್ತು ಆಲೋಚಿಸಬೇಕಾಗ್ತದೆ ಅನ್ನುವಂಥ ವಿಚಾರ. ಇವತ್ತಿನ ಕರೆಂಟ್ ಅಫೇರ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಳಿಗಾಗಿ ನೀವು ವೀಕ್ಷಿಸ್ತಾ ಇರಿ ಸ್ಪಂದನ.